ಜೀವನದಲ್ಲಿ ಯಾರನ್ನ ಬೇಕಂದ್ರೂ ನಂಬಿ, ಈ ಅಮ್ಮನ ಮಾತ್ರ ನಂಬೇಡಿ. ಯಾಕೆ ಮಿಸ್ಟರ್ ಲೋಕೇಶ್? ಅಲ್ಲಿ ಯಾವ್ದೋ ಚಿಕ್ಕ ಹುಡುಗ ಅಲ್ಲಿ ನಿಂತ್ಕೊಂಡು ಪೇಪರ್ ಮಿಂಟ್ ತಿಂತ ಇದ್ರೆ ನಿಂಗೆ ಮಜಾಟ್ ಹಾಕಿಸ್ ತೋರಿಸ್ತೀನಿ, ಆ ಪೇಪರ್ ಮಿಂಟ್ ಕೊಡು ಅಂತ ಕಿತ್ಕೊಂಡು ತಿಂದವ್ರು. ಕಿತ್ಕೊಂಡಿಲ್ಲ, ಡೀಸೆಂಟ್ ಆಗಿ ಕೇಳ್ಬಿಟ್ಟು ಇಸ್ಕೊಂಡು ತಿಂದೆ. ಇದನ್ನ ಕಿತ್ಕೊಳ್ಳೋದು ಅನ್ನೋದು ಡೀಸೆಂಟ್ ಆಗಿ ಹಿಂಗೆ ಇಸ್ಕೊಳ್ಳೋದಕ್ಕೆ ಹಂಗನ್ನಲ್ಲ ಹಂಗೆ. ಮಕ್ಕಳನ್ನಾದ್ರೂ ಬಿಡ್ರಿ, ಆಮೇಲೆ ಆ ಮಗು ಯಾರು ಅಂತ ನೋಡಿದ್ರೆ ಮೋಹನ್. ಹಿಂದೆ ಇಂದ ಗೊತ್ತೇ ಆಗಿಲ್ಲ, ಆಮೇಲೆ ಹೇಳ್ತಾವ್ರೆ, ನಾನಂದೆ ಮೋಹನ್ ಯಾಕ್ರಿ ಹೇಳ್ತಾ ಇದ್ದೀನಿ ಅಂತ. ಸರ್ ಮಜಾಟಕ್ಕಿಸಲ್ ನಾನು ಇದನ್ನ ಗೊತ್ತಿಲ್ಲದೆ ಹೂ ಅಂದ್ಬಿಟ್ಟು ಪೇಪರ್ ಮಿಂಟ್ ಕೊಟ್ಬಿಟ್ಟೆ ಸರ್ ಅಂತ. ಏನ್ ಮಾಡಿ ಬಡ್ಕೊಳ್ಳೋದು ಇವ್ರಿಗಂತ ಅರ್ಥನೇ ಆಗಲ್ಲ. ಕೂತ್ಕೊಳ್ಳಮ್ಮ ನೀನು. ಮಿಸ್ಟರ್ ಲಂಕೇಶ್, ಈ ಪ್ರಪಂಚನ ಯಾರು ಸೃಷ್ಟಿ ಮಾಡಿದ್ರು ನಮಗಂತೂ ಗೊತ್ತಿಲ್ಲ. ಯಾರು ಈ ಪ್ರಕೃತಿನ ಕಂಟ್ರೋಲ್ ಮಾಡ್ತಾ ಇದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದ್ರೆ ನಾವೆಲ್ಲ ನಂಬಿರೋದು ದೇವ್ರು ಅಂತ ಒಬ್ಬ ಇದ್ದಾನೆ, ಅವನೇ ಇದರ ಸೃಷ್ಟಿಕರ್ತ, ಅವನೇ ಎಲ್ಲದನ್ನ ಕಂಟ್ರೋಲ್ ಮಾಡ್ತಿರೋದು ಅಂತ. ಈಗ ಭೂಮಿ ಮೇಲೆ ನಡೆಯುವಂತ ಘಟನೆಗಳನ್ನೆಲ್ಲ ನೋಡ್ತಾ ಇದ್ದಾಗ ನಿಜವಾಗ್ಲೂ ಆ ದೇವ್ರು ಕಿಲಾಡಿ ಅಂತ ಅನ್ನಿಸದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಆ ದೇವ್ರು ಎಂತ ಕಿಲಾಡಿ ಅಂದ್ರೆ ಭೂಮಿ ಮೇಲಿರುವಂತಹ ಪ್ರತಿಯೊಂದು ಜೀವಿಗೂ ಕಷ್ಟ ಸುಖ ಎರಡನ್ನ ಸಮವಾಗಿ ಹಂಚಿರ್ತಾನೆ. ಕೆಲವ್ರ ಹತ್ರ ದುಡ್ಡಿರುತ್ತೆ, ನೆಮ್ಮದಿ ಇರಲ್ಲ. ಇನ್ ಕೆಲವ್ರ ಹತ್ರ ನೆಮ್ಮದಿ ಇರುತ್ತೆ, ದುಡ್ಡಿರಲ್ಲ. ಇನ್ನ ಕೆಲವ್ರಿಗೆ ತಂದೆ ತಾಯಿ ಬಂಧು ಬಳಗ ಇದ್ಯಾರ್ದು ಇರಲ್ಲ. ಆದ್ರೆ ಬೇರೆಯವ್ರ ರೂಪದಲ್ಲಿ ಅವ್ರಿಗೆಲ್ಲ ಆ ಪ್ರೀತಿ ಸಿಗೋ ತರ ಖಂಡಿತ ಮಾಡಿರ್ತಾನೆ. ಆ ತರದ ಒಂದು ಅದ್ಭುತವಾದಂತ ಒಂದು ನಾಟ್ ಅನ್ನ ಥಾಟ್ ಅನ್ನ ಇಟ್ಕೊಂಡು ಆಧಾರವಾಗಿ ಇಟ್ಕೊಂಡು ಒಂದು ಸಿನಿಮಾ ಕ್ರಿಯೇಟ್ ಮಾಡಿದ್ದಾರೆ. ಆದ್ರೆ ಆ ಸಿನಿಮಾದಲ್ಲಿ ಆ ಮಕ್ಕಳಿಗೆ ಒಂದು ಬೆನ್ನೆಲುಬಾಗಿ ನಿಂತಿರುವಂತ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಕೂಡ ಇದೆ. ಈ ಸಿನಿಮಾ ಯಾವುದು ಅಂದ್ರೆ ಗೋಲಿ ಸೋಡಾ. ಇವತ್ತು ಗೋಲಿ ಸೋಡಾ ಚಿತ್ರ ತಂಡದವರು ನಮ್ಮ ಮಜಾ ಟಾಕೀಸ್ಗೆ ಬಂದಿದ್ದಾರೆ, ಅವ್ರನ್ನೆಲ್ಲ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ದೇವರ್ ಸ್ಮೈಲಿಂಗ್ ತಾರಮ್ಮ, ಪ್ರಿಯಾಂಕಾ ಜೈನ್, ಹೇಮಂತ್, ದಿವ್ಯಾ, ಚಂದನ್, ಡೈರೆಕ್ಟರ್ ರಘು. ಈ ಫೋಟೋ ತಗೊಂಡೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ನೋಡಿ ಇವತ್ತು ಜೂಗ್ ಹೋಗಿದೆ ಅಂತ ತೋರಿಸ್ತಾರೆ. ಕರೆಕ್ಟ್ ತಾನೆ? ವೆಲ್ಕಮ್ ಟು ಮಜಾ ಟಾಕೀಸ್. ಹಾ ಬನ್ನಿ, ತಮ್ಮ ಹತ್ರ ಮಾತಾಡ್ತೀವಿ, ಬನ್ನಿ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿಲ್ಲ. ಏನ್ ಮಾಡೋದು, ದೇವರು ಸೃಷ್ಟಿಸಿರೋದೇ ಹಾಗೆ. ನಾವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಸೂಪರ್ ಆಗಿದ್ದೀವಿ. ಹೌ ಆರ್ ಯು? ಹೌ ಆರ್ ಯು? ವೆರಿ ಗುಡ್. ತಮ್ಮೆಲ್ಲರಿಗೂ ಸ್ವಾಗತ, ಬನ್ನಿ ಕೂತ್ಕೊಳ್ಳಿ. ಫಸ್ಟ್ ನೋಡಪ್ಪ, ಇವ್ರು ರಾಜಕೀಯಕ್ಕೆ ಸೇರಿದಾಗ್ಲಿಂದ ಚೇರ್ ಕಾಣಿಸಿದ್ರೆ ಸಾಕು, ಅಷ್ಟೇ ಅದಕ್ಕೆ ನಿಂತ್ಕೊಂಡೆ. ಅಲ್ಲ ಫಸ್ಟ್ ಅಲ್ಲೆಲ್ಲ ಮಾತಾಡ್ತಾ ಇದ್ದಾರೆ. ಫಸ್ಟ್ ಕಲಿಬೇಕು ನೀವು, ಅದು ಚೇರ್ ಅಲ್ಲಿ ಕುತ್ಕೊಂಡ್ಬಿಡೋದು. ಫಸ್ಟ್ ಕುತ್ಕೊಂಡ್ಬಿಡೋಣ, ಯಾರು ಕಿತ್ಕೋತಾರ ಚೇರ್ ಅಂತ. ಬನ್ನಿ ಬನ್ನಿ ಕೂತ್ಕೊಳ್ಳಿ ಪ್ಲೀಸ್. ನೋಡಿ ತಾರಾ ಅವ್ರ ಹೆಂಗೆ ಮ್ಯಾಚ್ ಮಾಡಿದ್ದಾರೆ, ಆ ಸೋಫಾಗೂನು ಅವ್ರ ಸೀರೆಗೂನು ಅಲ್ವಾ. ಇವ್ರು ಯಾವಾಗ ಬಿಟ್ರು ಸೀರೆ ಬಿಟ್ಟು ಹೋಗಲ್ಲ ಇವ್ರು. ಮ್ಯಾಚಿಂಗ್ ನನಗಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಆ ತರ. ಅಜಿತ ವಂಡರ್ಫುಲ್ ಆಗಿದೆ ಮ್ಯಾಚ್ ಮಾಡಿರೋದು. ಎಷ್ಟೇ ಆದ್ರೂ ಸೀರೆ ವ್ಯಾಪಾರದವರು. ಡೈರೆಕ್ಟರ್ ಸಾಹೇಬ್ರೆ ಹೇಳಿ, ಗೋಲಿ ಸೋಡಾ ಅಂದ್ರೆ ಏನು? ಗೋಲಿ ಸೋಡಾ ಒಂದು ಸೋಡಾ, ಅದ್ರಲ್ಲಿ ಗೋಲಿ ಇರುತ್ತೆ. ಬೇಕಾದ್ರೆ ಗೋಲಿ ಆಡ್ಬೋದು, ಇಲ್ಲಾಂದ್ರೆ ಬಿಡ್ಬೋದು. ನೀವು ಗೋಲಿ ಸೋಡಾ ಆಡಲ್ಲ, ನೀವು ಪೊಲೀಸ್ ಸೋಡಾ ಆಡೋದು. ಅದು ಬಾಟಲ್ ಒಳಗಡೆ ಇರಬೇಕಾದ್ರೆ ಪ್ರಶಾಂತವಾಗಿರುತ್ತೆ, ಅದು ಓಪನ್ ಆದ್ರೆ ಈಚೆ ಬಂದ್ರೆ ಆ ಗ್ಯಾಸ್ ಅಷ್ಟು ಪವರ್ ಇರುತ್ತೆ. ಅದು ನಮ್ಮ ಸಿನಿಮಾದ ಮೇಜರ್ ಇದು. ಈ ಮಕ್ಕಳು ಆತರ ನೋಡೋದ್ರೆ ಚಿಕ್ಕ ಹುಡುಗರು, ಆದ್ರೆ ಅವರಲ್ಲಿ ಅವ್ರ ಕೊನೆಗೆ ಅವರನ್ನ ಗ್ಯಾಸ್ ಆಚೆ ಬರುತ್ತೆ ಅಂತ. ಮಕ್ಕಳು ಫೋರ್ಸ್ ಆಚೆ ಬರುತ್ತೆ ಅಂತ ಹೇಳ್ತಾರೆ ಅಲ್ವಾ? ಓಕೆ, ಯಾರಿಗೆ ಇಷ್ಟು ಜನ ಹುಡುಗರಲ್ಲಿ ಯಾರಿಗೆ ಜಾಸ್ತಿ ಗ್ಯಾಸ್ ಇರೋದು? ಅವನಿಗೆ. ಹೇಮಂತ್. ಹೇಮಂತ್ ಗಾ? ಹೇಮಂತ್. ಯೆಸ್ ಸರ್. ಏನಪ್ಪ ಗ್ಯಾಸ್? ಅವನಿಂದಾನೇ ಟರ್ನ್ ಆಗುತ್ತೆ, ಅವನ ಕ್ಯಾರೆಕ್ಟರ್ ಇಂದಾನೇ ಟರ್ನ್ ಆಗುತ್ತೆ. ಏನ್ ಮಾಡ್ತೀಯಪ್ಪ ಪಿಕ್ಚರ್ ಅಲ್ಲಿ ಟರ್ನ್ ಆಗೋತಿರೋದು? ಟರ್ನ್ ಆಗುವಂತದ್ದು ಏನು ಮಾಡಲ್ಲ, ಬಟ್ ನನ್ ಕ್ಯಾರೆಕ್ಟರ್ ಅಂದ್ರೆ ಕೋಪ. ಸೊ ರೌಡಿಗಳು ಬಂದಾಗ ಅವ್ರು ನಮ್ಗೆ ಅನ್ಯಾಯ ಮಾಡಕ್ ಬರ್ತಾರೆ, ಸೊ ಅವ್ರ ಮೇಲೆ ರೆಬೆಲ್ ಆಗ್ತೀವಿ. ರೌಡಿಗಳು ಇನ್ನೇನ್ ನಿನ್ನ ಜಾತಕ ಕೇಳ್ಬಿಟ್ಟು ಹುಡುಗಿ ಹುಡುಕಕ್ಕ ಬರ್ತಾರೆ? ಇಲ್ಲ ಹಂಗಲ್ಲ, ಅವ್ರು ನಮ್ಗೆ
ಜಾಗ ಕೊಟ್ಟಿ ನಮ್ಗೆ ಮೋಸ ಮಾಡಕ್ ಬರ್ತಾರಲ್ಲ, ಸೊ ಅದು ನಮ್ಗೆ ಇಷ್ಟ ಆಗೋದಿಲ್ಲ. ಚೆನ್ನಾಗಿದೆ, ಹೇಳಪ್ಪ ಅದಕ್ಕೆ ನಾವ್ ಅವ್ರ ಮೇಲೆ ರೆಬೆಲ್ ಆಗ್ತಿವಿ. ಸೊ ಅವ್ರನ್ನ ಅಲ್ಲಿಂದ ಓಡಿಸೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಅದನ್ನ ನನ್ನ ಕ್ಯಾರೆಕ್ಟರ್ ಅಲ್ಲಿಂದ ಶುರು ಆಗುತ್ತೆ. ಸೊ ಅಲ್ಲಿಂದ ಫುಲ್ ಗಲಾಟೆ ಎಲ್ಲ ಶುರು ಆಗುತ್ತೆ. ತಮ್ಗೆ ಯಾಕೆ ಸೆಲ್ಫಿ ಹುಚ್ಚು? ಅದು ಒಂದು ಒರಿಜಿನಲ್ ಕ್ಯಾರೆಕ್ಟರ್, ಅವ್ನ ಸಿನಿಮಾದಲ್ಲಿ ಇಲ್ಲ ಆ ತರ ಕ್ಯಾರೆಕ್ಟರ್. ಅಸಲಿ ಅವ್ನು ಒರಿಜಿನಲ್ ಸಿನಿಮಾದಲ್ಲಿ ಒಂದು 1,000-2,000 ಫೋಟೋ ತಕೊಂಡ್ಬಿಟ್ಟಿದ ನಾನು. ಏನಕ್ಕದು ಇಲ್ಲ ಹಂಗೆ ಫ್ರೆಂಡ್ಸ್ ಸೇರ್ಕೊಂಡು ಈ ಸೆಲ್ಫಿ ತಕೊಳ್ಳೋದು ಯಾರು ಗೊತ್ತಾ ಜಾಸ್ತಿ? ನಮ್ಗೆ ನಾವು ಚೆನ್ನಾಗಿದೀವ ಇಲ್ವಾ ಅಂತ ಡೌಟ್ ಇರೋರೇ ಜಾಸ್ತಿ ತಕೊಳ್ಳೋದು. ಪ್ರತಿ ಒಂದು ಆಂಗಲ್ ನೋಡ್ತಾರೆ ನಾವು ಚೆನ್ನಾಗಿದೀವ ಇಲ್ವಾ, ಹಿಂಗೆ ಹಿಂಗೆಲ್ಲ ತಕ್ಕೊತಾರ, ಅದೇನು ಗೊತ್ತಿಲ್ಲ ನಮ್ಗೆ. ಎಸ್, ಕಮಿಂಗ್ ಟು ತಾರಮ್ಮ, ಈಗ ಪೊಲಿಟಿಷಿಯನ್ ಆಗಿದ್ರ, ಒಳ್ಳೆ ಆರ್ಟಿಸ್ಟ್, ಆದ್ರೂ ತರಕಾರಿ ಮರೋದಕ್ಕೆ ಯಾಕೆ ಹೋಗಿದ್ರಿ? ಅಲ್ಲಿ ಮಾರ್ಕೆಟ್ ಅಲ್ಲಿ ಸೂಪರ್ವೈಸರ್ ನಾನು. ಏನೇನು ಸ್ಟಾಕ್ ಬಂತು, ಯಾವ ಅಂಗಡಿಗೆ ಯಾವ ಸ್ಟಾಕ್ ಹೋಗಿದೆ, ಕೂಲಿ ಹಾಕೋರ್ಗೆ ಅವ್ರಿಗೆ ಎಷ್ಟು ಕೊಡ್ಬೇಕು ದುಡ್ಡು, ಅದೆಲ್ಲ ಒಂದು ಸೂಪರ್ವೈಸ್ ಮಾಡುವಂತ ಒಂದು ಕ್ಯಾರೆಕ್ಟರ್. ಓಕೆ, ಇದೊಂಥರ ಎಲ್ಲಾ ಮಕ್ಕಳ ಜೊತೆ ಮಗುವಾಗಿ ದೊಡ್ಡೋಳಾಗಿ ಮತ್ತೆ ಒಂದ್ ರೀತಿ ಮೇನ್ ಪಿಲ್ಲರ್ ತರ ಗೊತ್ತಾಗತ್ತೆ ನನ್ನ ಕ್ಯಾರೆಕ್ಟರ್. ನನ್ನ ಸೈಜ್ಗೆ ಮೇನ್ ಪಿಲ್ಲರ್ ತರ ಮಾಡಿ ನಿಜವಾಗ್ ನನಗಂತೂ ಬಹಳ ರಿಫ್ರೆಶಿಂಗ್ ಆಗಿತ್ತು ಈ ಸಿನಿಮಾ. ಯಾಕಂದ್ರೆ ಈಗ ಇವರೆಲ್ಲ ಹೇರ್ ಸ್ಟೈಲ್ ಎಲ್ಲ ಬದಲಾಯಿಸ್ಕೊಂಡು ಹೆಂಗೋ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ, ಇವ್ರು ಮಾರ್ಕೆಟ್ ಅಲ್ಲಿ ಇದ್ದಾಗ ನೋಡ್ಬೇಕಿತ್ತು. ಸೂಪರ್ ದಿವ್ಯಾ, ಕದ್ದು ಸಿಕ್ಕಾಕೊಂಡ್ ಮೇಲೂ ಯಾರು ಬೈಲಿಲ್ವಂತಲ್ಲ, ಯಾಕೆ? ಅಯ್ಯೋ, ಸಿಕ್ಕಾಪಟ್ಟೆ ಬೈದಿದ್ರೆ ಸರ್. ಏನ್ ಕದ್ದಿದ್ದು ಫಸ್ಟ್ ಆಫ್ ಆಲ್? ಸೀಬೆಹಣ್ಣು. ಸೀಬೆಹಣ್ಣು ನಮ್ ತೋಟದಲ್ಲಿ ಮರ ಇದ್ರು ನನ್ ಬೇರೆಯವ್ರ ತೋಟದಲ್ಲೇ ಕದ್ದು ತಿಂತಿದ್ದೆ. ಇಲ್ಲ ಮಿಸ್ಟರ್ ಲೋಕೇಶ್, ಮಾವಿನಣ್ಣು ಕದ್ದು ತಿಂದ್ರೆ ಟೇಸ್ಟ್ ಜಾಸ್ತಿ. ನಾನು ಏನು ಮಾತಾಡಲಿಲ್ಲ, ಸುಮ್ಮನೆ ನಿಮ್ ಕಡೆ ನೋಡಿದೆ. ನೀವ್ ಹೇಳಿದ್ ಕರೆಕ್ಟ್ ಸರ್, ಅವ್ರ ಅನುಭವದ ಮಾತು ಹೇಳಿ. ಆದ್ರೂ ಸುಮ್ನೆ ಬಿಡ್ತಿರ್ಲಿಲ್ಲ ಸರ್, ಆ ತಾತಗೆ ನಮ್ ಕನ್ನಡ ಭಾಷೆ ಅರ್ಥ ಆಗ್ಬಾರ್ದು ಅಂತ ನಾನು ಉಲ್ಟಾ ಭಾಷೆ ಸಹ ಬೈತಿದ್ದೆ ಅವ್ರು. ಹೆಂಗದು? ಏ, ನೂಯೇ ನಿನ್ಗೇನು ಪೆಲ್ಸನು ದುಬ್ಬಿನಲ್ಲಾಯಿ ಕೇ, ನೂ ನಿನ್ಗೇನು ಗವಾಯಿ ನೂನು ಕೇ ನೂನು ಇತ್ತೀಯ ಬೈ ನೂನಿ. ಏ, ನುನಿಗ ರೇಬನೆಮ್ಮ ನಿಮ್ಮಗೆ ನಿನ್ಗೆ ನಚ್ಚತೆಗೆ ತಿನಿಮ್ಮ ನಿನ್ಗೆ ಅಂತ ಅಂದ್ಬಿಟ್ಟು ಬೈತಿದ್ದೆ. ಪ್ರಿಯಾಂಕಾ, ಈಗ ಈ ಗೋಲಿ ಸೋಡಲ್ಲಿ ತಮ್ಮ ಕ್ಯಾರೆಕ್ಟರ್ ಏನು? ಚಾಂದಿನಿ ಅಂತ ನನ್ನ ಲೈಕ್ ಕ್ಯಾರೆಕ್ಟರ್ ಹೆಸರು. ಐ ಆಮ್ ಪ್ಲೇಯಿಂಗ್ ಯುವರ್ ಮಮ್ಮ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ನಾನು ಅವ್ರ ಮಗಳು ಒಂದಿಲ್ಲ ನೋಡಿ, ನಾನು ಇವ್ರ ಅಮ್ಮನ ಕ್ಯಾರೆಕ್ಟರ್ ಮಾಡ್ತಾ ಇದೀನಿ. ಸಾರಿ, ಆಮೇಲೆ ಕನ್ನಡ ಕಚ್ಚಾ ಪಕ್ಕ ಕೊಂಚ ಪಕ್ಕ ಟ್ರೈ ಮಾಡ್ತಾ ಇದ್ದೀನಿ. ಮಾತಾಡಿ. ನನ್ನ ಮಗಳ ಕ್ಯಾರೆಕ್ಟರ್, ಸಾರಿ, ನಿಮ್ಮ ಹತ್ರ ಮಾತಾಡೋದು ನಾನು, ಅವ್ರ ಮಗ ಅವ್ಳಿಗೆ ಸಹಾಯ ಮಾಡೋಣ ಅಂತ. ಸೊ ನನ್ನ ರೋಲ್ ಲೈಕ್ ಹೀಗೆ ಬಂದಿದ್ದೀನಿ, ಟೋಟಲಿ ಆಪೋಸಿಟ್ ಇದೆ. ಅಂದ್ರೆ ಲೈಕ್ ತುಂಬಾ ತಪ್ಪರ್ ತಪ್ಪರ್ ಮಾಡರ್ನ್ ಇಲ್ಲ. ನನ್ನ ರೋಲ್ ಸಿಂಪಲ್ ಹುಡುಗಿ, ಲೈಕ್ ಮಾರ್ಕೆಟ್ ನಾರ್ಮಲ್ ಗವರ್ಮೆಂಟ್ ಸ್ಕೂಲ್ ಹೋಗೋ ಹುಡುಗಿ ಆ ತರ ಇದೆ. ಸೊ ಬೇಸಿಕಲಿ ಒಂಥರ ಮಾರ್ಕೆಟ್ ಅಲ್ಲಿರೋ ಒಂದು ಸಿಂಪಲ್ ಹುಡುಗಿ ಕ್ಯಾರೆಕ್ಟರ್. ಓಕೆ, ಇದರಲ್ಲಿ ಎಂತ ಎಂತ ಕಾಲೇಜ್ಗೆ ಹೋಗೋದಾ, ಸ್ಕೂಲ್ಗೆ ಹೋಗೋದಾ? ಸ್ಕೂಲ್ ಅಂದ್ರೆ ಮಗು, ಇನ್ನ ಮಗು ತರ ಮಾತಾಡೋದು, ಬಾ ಅಮ್ಮ ಅದನ್ನಾದ್ರೂ ಮಾಡೋಣ. ಅವ್ರ ಹತ್ರ ಮಾತಾಡಿ. ಹಾಯ್ ಸರ್, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದೆ. ಮತ್ತೆ ಊಟ ಆಯ್ತಾ? ಊಟ ಆಯ್ತು. ಮಕ್ಕಳ ಹತ್ರ ಮಾತಾಡೋದು. ನೀವ್ ಯಾಕೆ ಪ್ರತಿ ಸಲಾನು ಎಲ್ಲ ಹುಡುಗಿಗಳನ್ನೇ ಲೈಕ್ ಹಿಂದೆ ಕೂರಿಸ್ಕೋತೀರಾ? ವೈ ಡು ಯು ಲೈಕ್ ಅದನ್ನೇ ಕೇಳ್ತಾ ಇದ್ದೀನಿ, ಆನ್ಸರ್ ಮಾಡಿ. ಮಿಸ್ಟರ್ ಲೋಕೇಶ್ ಇದಾರಲ್ಲ ಅಂತ ರಿವೆಂಜ್ ತಗೊಳ್ಳೋದಕ್ಕೆ, ನನ್ ಮೇಲೆ ಕಾಲಿಳಿಯೋದಕ್ಕೆ ಮಾಡ್ರಂತ ಒಂದು ಷಡ್ಯಂತ್ರ ಒಂದು ಕಾನ್ಸೆಪ್ಟ್ ಬೇಕಂತಲೇ ನನ್ನ ಹುಡುಗಿರನ್ನೆಲ್ಲ ಹಿಂದೆ ಕೂಡಿಸ್ಬಿಟ್ಟು ಅವ್ರು ಮಾತ್ರ ನನ್ನ ನೋಡಂಗೆ ಹುಡುಗಿರ್ ನೋಡಂಗೆ ಮಾಡಿದ್ದಾರೆ. ಪ್ರತಿ ಒಂದು ಶೋನು ಇದೇ ತರ. ಇದು ಸತ್ಯನ? ಬೇಡ, ಮುಂದಕ್ಕೆ ಹೋಗಪ್ಪ. ಗೋಲಿ ಸೋಡಾ, ಗೋಲಿ ಸೋಡಾ, ಒಂದ್ ತಗೊಂಡ್ರೆ ಒಂದು ಫ್ರೀ ಗೋಲಿ ಸೋಡಾ. ಬಂಡವಾಳ
ಹಾಕಿರೋದ್ ನಿಮ್ ತಾತನ ನಾನಾ? ನೀನೇ ಏಕೆ ಮತ್ತೆ ಒಂದ್ ತಗೊಂಡ್ರ ಒಂದ್ ಫ್ರೀ ಕೊಡ್ರಿ, ನಿಮ್ ತಾತ ಬಂಡವಾಳ ಹಾಕೊಂಡ ಇಲ್ಲಿ ನಾನ್ ಬಂಡವಾಳ ಹಾಕಿರೋದು, ಬರೀ ಗೋಲಿ ಸೋಡಾ ಅಂತ ಕೂಗು. ಒಂದ್ ತಗೊಂಡ್ರೆ ಒಂದ್ ಫ್ರೀ ಅಂತ ಹೇಳಿದ್ದು ಗೋಲಿ ಸೋಡಾ ಫ್ರೀ ಕೊಡ್ತೀನಿ ಅಂತಲ್ಲ, ಒಂದ್ ಗೋಲಿ ಸೋಡಾ ತಗೊಂಡ್ರೆ ಒಂದ್ ಗೋಲಿ ಫ್ರೀ ಕೊಡ್ತೀನಿ ಅಂತ. ಏನ್ರ ಮಾಡ್ತಾ ಇದೀರಲ್ಲ ರೀ? ನಾನು ಕುರಿ ಸೇರ್ಕೊಂಡು ಗೋಲಿ ಸೋಡಾ ಬಿಸ್ನೆಸ್ ನ ಶುರು ಮಾಡಿದೀವಿ. ಗೋಲಿ ಸೋಡಾ ಬಿಸ್ನೆಸ್? ಹೇಳಿ ನೀನ್ ಫಸ್ಟ್ ಕೆಳಗೆ ಹಿಂದಕ್ಕೆ ಗಾಡಿ ನಿಂದು. ಈಗ ಮ್ಯಾಟ್ರಿಕ್ ಬಾ. ಕೋಬ್ರಾ, ಗೋಲಿ ಸೋಡಾ ಟೀಮ್ ಅವರು ನಮ್ಮ ಮನೆಗೆ ಬರ್ತಾ ಇದಾರೆ ಅಂತ ಗೊತ್ತಾಗ್ತಿದ್ದಂಗೆನೆ ಈ ಐಡಿಯಾ ಬಂತು. ಇಮಿಡಿಯೇಟ್ ಆಗಿ ಶುರು ಮಾಡ್ಬಿಟ್ವಿ. ನಮ್ ಗೋಲಿ ಸೋಡದ ಕಂಪನಿ ಹೆಸರು ಏನು ಗೊತ್ತಾ? ಏನು? ಗೋಲಿ ಸೋಡಾ. ಗುಗ್ಗು, ಹೆಸರು ಹೇಳೋದ್ರೆ ಬಿಕಳಿಸ್ತಾ ಇದೆಯಲ್ಲೋ. ಕೋಬ್ರಾ, ಇದೇ ನಮ್ಮ ಗೋಲಿ ಸೋಡಾ ಕಂಪನಿ ಹೆಸರು. ಸೋಡಾ ಕುಡಿದ ತಕ್ಷಣ ಬರೋದೇನು? ಏನು ತೇಗು ಏನ್ ಬರ್ತದೆ ಅಂತ ಜನಗಳಿಗೆ ಬೇಗ ಕನೆಕ್ಟ್ ಆಗ್ಲಿ ಅನ್ಬಿಟ್ಟು ಈ ಹೆಸರು ಇಟ್ಟಿದೀವಿ ನಾವು. ತೇಗು ಅಂತ ಬರೋದು ಅಂತ ಅನ್ನೋದು ಬಿಕ್ಕಳಿಕೆ. ಹೌದಾ? ಯಾರಿಗೂ ಗೊತ್ತಾಗ್ತಾ ಇರೋದ? ಅದ ಹೆಂಗ್ ಕಂಡು ಹಿಡ್ದು ಬಿಡ್ತೀಯ ನೀನು? ಎಲ್ಲ ಕೇಳ್ಕೊಂಡು ಸುಮ್ಮನೆ ಕೂತಿದ್ರು ತಾನೇ. ಕುರಿ, ಸುಮ್ನೆ ಬಾಯಿ ಮಾತಲ್ಲಿ ಹೇಳಿದ್ರೆ ನಮ್ ಸೋಡು ಚಮತ್ಕಾರ ಗೊತ್ತಾಗೋದಿಲ್ಲ. ಸ್ಯಾಂಪಲ್ ಕೊಡು. ಕರೆಕ್ಟ್. ಒನ್ ಮಿನಿಟ್ ಕೋಬ್ರ. ಫಸ್ಟ್ ಯಾರಿಗೆ ಕೊಡೋಣ? ಎಲ್ಲಿ ಬರ್ತಾನೆ ಇಲ್ಲ ಇದು? ಅದೇನದು? ಮಿಕ್ಸಿಂಗ್, ಮಿಕ್ಸಿಂಗ್, ಗೋಲಿ ಸೋಡಾ ಮಿಕ್ಸಿಂಗ್. ಎಲ್ಲಿಂದ ಬಂತು ಸರ್ ತೇಗದು? ಬಾಯಿಂದನೇ ತಾನೆ. ವೆರಿ ಗುಡ್. ಏನ್ ಪಾರ್ಟ್ನರ್ ನೀನು? ಗೋಲಿ ಎಲ್ಲಿದೆ, ಸೋಡಾ ಎಲ್ಲಿದೆ ಗೊತ್ತಿಲ್ಲ. ಅಯ್ಯೋ ದೇವ, ಕಾರ್ ಪುಡಿ. ಎಂಜಾಯ್, ಎಂಜಾಯ್. ಸರ್ ಕುಡಿರಿ. ಕುಡಿದೇ ಸರ್. ಹೆಂಗಿದೆ ಟೇಸ್ಟ್? ಅವ್ರ ರಿಯಾಕ್ಷನ್ ನೋಡಿದ್ರೆ ಊಷ್ಟು ಅನ್ನಿಸ್ತಾ ಇದೆ. ನೀನ್ ಬಿಡಪ್ಪ, ನಿನಗೆ ಅಮೃತ ಕೊಟ್ರು ಊಷ್ಟು ಅಂತೀಯ. ಇಂದ್ರಜಿತ್ ಸರ್, ನೀವು ಕುಡ್ದಿದ್ದು ಸಾಮಾನ್ಯವಾದ ಗೋಲಿ ಸೋಡಾ ಅಲ್ಲ, ವಿಟಮಿನ್ ಜೆಡ್ ಜಾಸ್ತಿ ಇರುವಂತಹ ಗೋಲಿ ಸೋಡಾ. ಆತರದಿಲ್ವಾ ಮೇಡಮ್? ಜೆಡ್ ಅನ್ನ ಕೇಳೇ ಇಲ್ಲಪ್ಪ. ವಿಟಮಿನ್ ಜೆಡ್ ಅಂದ್ರೆ ಯಾವ್ದು? ನಾವು ಮಾಡ್ ಕಂಡಿಡ್ದಿರೋದ್ ಮೇಡಮ್ ಇದು. ಏ ಇಂದ ವೈತಂಕ ಅವ್ರು ಮಾಡ್ಕೊಂಡಿದ್ದಾರೆ, ಜೆಡ್ ಒಂದ್ ನಾವು ಮಾಡ್ಕೊಂಡಿದ್ದೀವಿ. ಮಿಸ್ಟರ್ ಕುರಿ, ಏನೇ ಹೇಳಿ, ಹೆಸರು ಮಾತ್ರ ಕರೆಕ್ಟ್ ಆಗಿ ಇಟ್ಟಿದ್ರ. ಏನು ಗೋಲಿ ಸೋಡಾ? ಇಷ್ಟ ಆಯ್ತು ಸರ್. ಈಗ ಅದನ್ನ ನೀವು ತಯಾರು ಮಾಡಿರೋ ವಿಧಾನ ಕೇಳಿದ್ರೆ ಇನ್ನು ಕಳೆದೋಗ್ಬಿಡ್ತೀರ ಸರ್. ಸರ್, ಕರ್ನಾಟಕದ ಯಾವ ಮೂಲ ಮೂಲೆಗಳಿಗೆ ಹೋಗಿ ಎಲ್ಲರ ಕೂದಲುಗಳನ್ನ ಕಲೆಕ್ಟ್ ಮಾಡ್ಕೊಡಿ. ಕೂದಲುಗಳನ್ನ ಕಲೆಕ್ಟ್ ಮಾಡಿ ಅದನ್ನ ಒಂದು ದೊಡ್ಡ ಟಬ್ ಒಳಗೆ 30 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಕುದಿಸ್ತೀವಿ ಚೆನ್ನಾಗಿ. ಕರ್ನಾಟಕ ಜನತೆ ಕೂದಲುಗಳನ್ನ ಆ ಕುದಿಸಿದ್ದನ್ನ ತಗೊಂಡೋಗಿ ಮಾಡಿ ಮೇಲೆ ಒಣಗಾಕ್ಬಿಡ್ತೀವಿ. ಮಾಡಿ ಮೇಲೆ ಒಣಗಾಕ್ಬಿಟ್ಟು ಅದೇನಾಗುತ್ತೆ, ಈ ರಾಗಿ ಮಿಷಿನ್ ಗೊತ್ತಲ್ಲ ಸರ್. ಆಮೇಲೆ ನಿಮ್ಗೆ ಖುಷಿ ಆಗುತ್ತೆ. ಈಗ ಮಾಡಿ ಮೇಲೆ ಚೆನ್ನಾಗಿ ಒಣಗಿಸ್ಬಿಡ್ತೀವಲ್ಲ ಸರ್, ಅದೆಲ್ಲ ಒಣಗಿ ಪುಡಿ ಪುಡಿ ಆಗುತ್ತೆ. ಅದನ್ನ ಡೈರೆಕ್ಟ್ ಈ ರಾಗಿ ಮಿಷಿನ್ ಗೊತ್ತಾ? ಯಾವತ್ತಾದ್ರೂ ರಾಗಿ ಮಿಷಿನ್ ಹೋಗಿದ್ರಾ? ಅಕ್ಕಿ ರಾಗಿ ಗೊತ್ತಿಲ್ಲ ಅವ್ರಿಗೆ. ಗೊತ್ತು ಗೊತ್ತು, ಹೇಳಿ. ಗೊತ್ತಾ? ರಾಗಿ ಮಿಷಿನ್ ತಗೊಂಡೋಗಿ ಮೇಲಿಂದ ಸುರಿತೀವಿ, ಕೆಳಗಡೆ ಹಿಂಗ್ ಕೈ ಹಿಡಿದ್ರೆ ಆ ಕೂದ್ಲದು ಪುಡಿ ಬರುತ್ತೆ. ಅದನ್ನ ಏನು ಪ್ಯೂರಿಫೈ ಮಾಡದೆ ಡೈರೆಕ್ಟ್ ಇದಕ್ಕೆ ಹಾಕಿರ್. ಹೆಂಗಿತ್ತು ಸರ್? ಮಿಸ್ಟರ್ ಲೋಕೇಶ್,
ಒಂದ್ ನಿಮಿಷ ಅಲ್ಲ, ನೀನ್ ಇಷ್ಟೆಲ್ಲ ಕಷ್ಟ ಪಟ್ಬಿಟ್ಟು ಪ್ಯೂರಿಫೈ ಮಾಡ್ಬಿಟ್ಟು ಮಿಲ್ ಎಲ್ಲ ಹಾಕ್ಬಿಟ್ಟು ಇವ್ರಿಗೆ ಆ ಪೌಡರ್ ಹಾಕ್ಬಿಟ್ಟು ಯಾಕೆ ಕುಡ್ಸದೆ? ಅದೇ ಅಲ್ಲೇ ಇರೋದು ಮ್ಯಾಟ್ರ್ ಕೋಬ್ರಾ, ಇನ್ ಎರಡೇ ಎರಡು ದಿನ ಇವ್ರಿಗೆ ಮೇಜರ್ ಆಗಿ ಸರ್ ನೀವು ಕಟಿಂಗ್ಗೆ ತುಂಬಾ ಕಾಸು ಇಟ್ಕೋಬೇಕಾಗುತ್ತೆ. ಇನ್ ಎರಡು ದಿನದಲ್ಲಿ ತಲೆಲ್ಲ ಕೂದಲು ಬಂದ್ಬಿಡುತ್ತೆ. ಬರೀ ತಲೆ ಮಾತ್ರ ಅಲ್ಲ ಸರ್, ಮೈ ಫುಲ್ ಕೂದಲು ಬಂದ್ಬಿಡುತ್ತೆ. ಆಮೇಲೆ ಅಲ್ಲಿ ಆಡಿಯನ್ಸ್ ಕೂತಿರ್ತಾರಲ್ಲ, ಇಲ್ಲೇನ್ ಇಲ್ಲಿ ಕೂತಿರೋದು ಇಂದ್ರಜಿತ್ ಸರ ಇಲ್ಲ ಕರಡಿ ಮರಿ ಸರ ಅಂತ ಕೇಳಿಬಿಡುತ್ತೆ ಸರ್. ಆಗ್ಲೇ ಬರಕ್ ಶುರು ಆಗಿದೆ ನೋಡಿ, ಟಚ್ ಮಾಡಿ ಬರ್ತಾ ಇದೆ ಈಗ ಚಿಗುರು ಚಿಗುರು ಹೊಡಿತಾ ಇದೆ ಸರ್. ಅದು ಒಂಚೂರು ಗ್ಲೇರ್ ಕಮ್ಮಿ ಆಗಿದೆ ಸರ್. ಜೀಬ್ರ ಈ ಉರುಳಿ ಕಾಳಲ್ಲಿ ಮೊಳಕೆ ಬರುತ್ತೆ ನೋಡಿದ್ಯಾ, ಆತರ ಆಗ್ಲೇ ಶುರುವಾಗಿದೆ. ಮೊಳಕೆ ಬರ್ತಾ ಇದೆ ಸರ್, ಕೆರ್ಕೊಳಕ್ ಹೋಗ್ಬೇಡಿ ಸರ್, ಅದೆಲ್ಲ ಮುರಿದೋಗುತ್ತೆ. ಇದೆಲ್ಲ ಓಕೆ, ನೀವೇನ ಪಾಪ ಅವ್ರಿಗೆ ಪ್ಯೂರಿಫೈ ಮಾಡದೆ ಏನೇನೋ ಮಾಡಿದ್ರಿ? ಪ್ಯೂರ್ ಸರ್, ನಾವು ಯಾವ್ದೇ ಕಾರಣಕ್ಕೂ ಏನು ಕೆಮಿಕಲ್ ಮಿಕ್ಸ್ ಮಾಡಲ್ಲ, ಡೈರೆಕ್ಟ್ ಆಗಿ ಮಾಡಿಸಿರೋದು ಸರ್, ಡೈರೆಕ್ಟ್ ಕೂದ್ಲೆ. ರೀ ನಿಮ್ ತಾಕತ್ ಮನೆಗೆ ಬೆಂಕಿ ಬಿತ್ತು, ನಾನ್ ಕೊಡ್ದಲ್ಲ ನನ್ಗತ್ತೆ ಇವಾಗ. ರೇಮೋ 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 ಡೋಂಟ್ ವರಿ ರೀ, ನಿಮಗ್ ಕೊಟ್ಟಿರೋದು ಆ ಗೋಲಿ ಸೋಡಾ ಅಲ್ಲ, ಬೇರೆ ಏನ್ ಪ್ರಾಬ್ಲಮ್ ಇಲ್ಲ. ಹೌದಾ? ಹಂಗಾರ್ ಸರಿ, ಹಂಗಾರ್ ಸರಿ. ಅಲ್ಲ ರೀ, ನನಗೆ ಕೂದ್ಲು ಬರ ಕೊಟ್ಟಿದ್ರಾ? ಅವ್ರಿಗೆ ಯಾಕೆ ಕೊಟ್ಟಿದ್ರಾ, ಏನ್ ಕೊಟ್ಟಿದ್ರಾ ಹೇಳ್ತೀವಿ ಸರ್. ಈಗ ಅದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ, ಅದ್ರಲ್ಲಿ ಏನೇನ್ ಮಿಕ್ಸ್ ಮಾಡಿದೀರಾ ಅಂತ. ಎಲ್ಲ ನಾನೇ ಮಾಡಿದ್ರೆ ಎಕ್ಸ್ಪ್ಲೈನು, ನೀನೇನ್ ಕಾಯಿ ತುರಿಯಕ್ ಬಂದಿದೆ? ನನ್ಗೆ ದೊಡ್ಡ ದೊಡ್ಡ ಡೈಲಾಗ್ ಎಲ್ಲ ಹೇಳಿದ್ರೆ ಸುಸ್ತಾಗತ್ತಪ್ಪ, ನನ್ ಸೂಕ್ಷ್ಮ ದೇಹ. ಆದ್ರೆ ನೀನ್ ಹಂಗಲ್ಲ, ಈ ಕಂಬಳ ಕಟ್ಟಿರೋ ಕೋಣ ಇದ್ದಂಗಿದ್ಯಾ, 24/7 ಹೊಡೆದ್ರು ಸುಸ್ತಾಗಲ್ಲ, ಅದಕ್ಕೆ ನೀನೇ ಹೇಳು. ಅಮ್ಮ ಜೀಬ್ರ, ನೀನೇನ್ ಉಗುಳುದು ಉಗುಳುದು ಒಂದು ಗೊತ್ತಾಗ್ಲಿಲ್ಲ. ಹೋಗ್ಲಿ ಬಿಡಮ್ಮ, ರೇಮೋ ಕುಡೀರಿ. ನೀವು ಕುಡಿತಾ ಇರೋದು ಕ್ಯಾಲ್ಸಿಯಂ ಮಿಕ್ಸ್ ಆಗಿರೋ ಸೋಡಾ. ಇದನ್ನ ತಯಾರು ಮಾಡಿರೋ ರೀತಿ ಕೇಳ್ಬಿಟ್ರೆ ಸಂತೋಷದಲ್ಲಿ ಕುಣಿದು ಕುಪ್ಪಳಿಸ್ಬಿಡ್ತೀರಾ. ಇದು ರೋಮಾಂಚಕಾರಿ ಪ್ರೋಸೆಸ್ ಇದು. ಈ ಸೋಡಾನ ನಾವು ಹೆಂಗ ತಯಾರು ಮಾಡ್ತೀವಿ ಅಂದ್ರೆ, ಈ ಮಟನ್ ಅಂಗಡಿ, ಚಿಕನ್ ಅಂಗಡಿ, ವೀಗ್ ಊಟ, ತಿಟಿ ಊಟ, ಸಂಡೇ ಸ್ಪೆಷಲ್ ಪಾರ್ಟಿ, ರೋಡ್ ಸೈಡ್ ಕಬಾಬ್ ಕಾರ್ನರ್, ಅಲ್ಲೆಲ್ಲ ಒಂದು ಸರ್ವೆ ಮಾಡಕ್ಕೆ ಜನಗಳು ಬಿಟ್ಟಿರ್ತೀವಿ. ಆ ಸರ್ವೆ ಮಾಡಿರೋ ಜನಗಳೆಲ್ಲ ಏನ್ ಮಾಡ್ತಾರೆ, ಅಲ್ಲಿರೋ ತಿಂದು ಬಿಸಾಕಿರೋ ಮೂಳೆಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೋತಾರೆ. ಆ ಮೂಳೆಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಂದು ನಾಯಿಗೆ ಹಾಕ್ಬಿಡ್ತೀವಿ. ಬೀದಿ ನಾಯಿಗಳು ಗೊತ್ತಲ್ಲ, ಬೀದಿ ನಾಯಿಗಳಾಗಿರ್ತವೆ, ಅವು ಕಿತ್ತಾಡ್ಕೊಂಡು ಕಚ್ಚಾಡ್ಕೊಂಡು ಆ ಮೇಲೆ ಉಳಿದಿರೋ ಮಾಂಸ ಗೀಮ್ಸನ್ನೆಲ್ಲ ಚೆನ್ನಾಗಿ ತಿನ್ಕೊಳ್ಳುತ್ತೆ. ಅವಾಗ ಸ್ವಲ್ಪ ನೀಟಾಗಿ ಮೂಳೆ ಆಗುತ್ತೆ. ಅದನ್ನ ತಗೊಂಡೋಗಿ ಮೂರ್ ದಿನ ಮಾಡಿ ಮೇಲ್ಗಡೆ ಬಿಸಿಲಲ್ಲಿ ಒಣಗಾಕ್ತೀವಿ. ಮೂರ್ ದಿನ ಯಾಕೆ ಸ್ಪೆಷಲ್ ಆಗಿ? ಅದು ಏನ್ ಗೊತ್ತಾಕೊಬ್ರ, ಅಲ್ಪ ಸ್ವಲ್ಪ ಮೂಳೆ ಮೇಲೆ ಮಾಂಸ ಕಚ್ಕೊಂಡಿರುತ್ತಲ್ಲ, ಅದನ್ನ ಈ ಕಾಗೆಗಳು ಹದ್ದುಗಳು ಬಂದು ಎಲ್ಲ ಕಿತ್ಕೊಂಡು ತಿನ್ಬಿಡುತ್ತೆ. ಈಗ ಮೂಳೆ ಎಲ್ಲ ಕ್ಲೀನ್ ಆಯ್ತಾ? ಹೌದು. ಆಮೇಲೆ ಸೇಮ್ ಪ್ರೋಸೆಸ್. ಏನು ರಾಗಿ ಮಿಲ್ಲು? ಈ ದೊಡ್ಡ ಬಾಂಡ್ಲಿ 30°C ಕುದಿಂಗ್ ಚೆನ್ನಾಗಿ ಕುದಿಸ್ಬಿಟ್ಟು ಸೇಮ್ ರಾಗಿ ಮಿಷಿನ್ ಹೋಗ್ಬಿಟ್ಟು ಮಿಲ್ ಮಾಡ್ಸೋದು, ಪುಡಿ ಬರುತ್ತೆ. ಅದನ್ನ ಹಾಕಿ ಪುಡಿ ಮಾಡಿ ಮಿಕ್ಸ್ ಆಗಿ ಸ್ವಲ್ಪ ಕೆಂಪಾಗಕ್ಕೆ ಕಾರದ ಪುಡಿ ಹಾಕ್ಬಿಟ್ಟು ಕೊಟ್ಟ ಅಂದ್ರೆ ನೋಡು ಹೆಂಗೆ ಖುಷಿ ಆಯ್ತಾ? ಇವಾಗ ನಿನ್ನ ಮೂರ್ ದಿನ ಜನದ ಮೂಳೆ ಕೊಟ್ಟಿದ್ದೀವಿ, ಇನ್ನೂ ಸಾಲಲ್ವಾ? ನನ್ ಮೂಳೆ ತಿನ್ನಕ್ ಕುರಿ, ಬರೀ ನಮ್ಮವ್ರಿಗೆ ಸೋಡಾ ಕೊಡ್ತಿದ್ಯಾ, ಬಂದಿರೋ ಅತಿಥಿಗಳಿಗೂ ಸೋಡಾ ಕೊಡು. ಕುರಿ 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 ಇಲ್ಲ, ಒಂದೇ ಒಂದ್ ಸೋಡಾ ಕೊಡ್ಬೇಕು ನೀವು, ನಮ್ಮ ಲೋಕೇಶ್ ಅವರು ಕೊಡೋಣ ಬಿಡಿ ಸರ್. ಈಗ ಫಸ್ಟ್ ಗೆಸ್ಟ್ ಗಳು ಸರ್, ಅತಿಥಿ ದೇವೋಭವ. ನಾನ್ ಕುಡಿಯಲ್ಲಪ್ಪ. ಮೇಡಮ್ ನಿಮ್ಗೆ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಮೇಡಮ್ ನಿಧಾನಕ್ಕೆ. ಎಕ್ಸ್ಪ್ಲೈನ್ ಮಾಡಿ, ಅದ್ರ ನಾ ಕುಡಿಯಲ್ಲ. ಬಟ್ಟರ್ ಸೋಡಾ ತೆಗೆ. ಯಾವ ಕಡೆಯಿಂದ? ಆ ಕಡೆಯಿಂದ. ಆ ಬಟ್ಟರ್ ಸೋಡಾ ಹೊಡಿ. ತಾರಮ್ಮ ಇದು ಆಕ್ಚುಲಿ ಏನ್ ಗೊತ್ತಾ, ಮಾಮೂಲಿ ಸೋಡಾ ಅಲ್ಲ,
ಇದು ಅದೃಷ್ಟನೇ ಬದಲಾಯಿಸುವಂತ ಸೋಡಾ. ಒಂದ್ ನಿಮಿಷ ಈ ಕಡೆ ಬನ್ನಿ ಬನ್ನಿ. ಏನೋ ಮಾರ್ತಾಳ್ಕೊಡು ಬನ್ನಿ. ಇದನ್ನ ನೀವೇನಾದ್ರೂ ಕುಡಿದ್ರೆ ಎಂ ಎಲ್ ಜಿ ಇಂದ ಡೈರೆಕ್ಟ್ ಮಿನಿಸ್ಟರ್ ಆಗ್ಬಿಡ್ತೀರಾ. ಇದನ್ನ ನೀವು ಕುಡ್ದಿದ್ದೀರಾ ಅಂತ ಬೇರೆಯವ್ರಿಗೆ ಗೊತ್ತಾದ್ರೆ ಬರೀ ನಿಮ್ಮ ಕ್ಷೇತ್ರದವ್ರು ಮಾತ್ರ ಅಲ್ಲ, ಆ ಕ್ಷೇತ್ರದವರು, ಈ ಕ್ಷೇತ್ರದವರು, ಮುಂದೆ ಕ್ಷೇತ್ರದವರು, ಹಿಂದೆ ಕ್ಷೇತ್ರದವರು, ಎಲ್ರು ಬಂದು ತಾರಮ್ಮ ನಾವು ನಿಮಗೆ ಓಟ್ ಹಾಕ್ತೀವಿ, ನೀವ್ ಹೆದರ್ಕೋಬೇಡಿ ಅಂತ ಹೇಳಿ ಡೈರೆಕ್ಟ್ ಆಗಿ ಅನೌನ್ಸ್ ಮಾಡ್ತಾರೆ. ಲಂಡನ್ ಅಮೆರಿಕಾದಿಂದ ಬಂದಿದ್ದಲ್ಲಿ ಬಂದೆಲ್ಲ ಓಟ್ ಹಾಕ್ತಾರೆ. ಹೌದಾ? ನೀನ್ ಕಡೆ ಬಾರಮ್ಮ, ನೀವು ಕೊಡಿರಿ ಮೇಡಮ್. ಇದನ್ನ ಹೆಂಗ್ ಮಾಡ್ದೆ ಅಂತ ಹೇಳಿ ಮಗನೇ. ಯಾಕೋ ಮೇಡಮ್ಗೆ ನಂಬಿಕೆ ಬರ್ತಾ ಇಲ್ಲ ಅಂತ ಕಾಣುತ್ತೆ. ಜೀಬ್ರಾ ಒಂದ್ ಡೆಮೋ ಕೊಡಮ್ಮ. ಇವಾಗ ಇದನ್ನ ಕುಡಿದ್ರೆ ಇವಳು ಮಿನಿಸ್ಟರ್ ಬಿಡ್ತಾಳೆ ಡೈರೆಕ್ಟ್. ಓಹ್ ಸರಿ ಸರಿ, ಕುಡಿಯಮ್ಮ ಕುಡಿಯಮ್ಮ. ಹ್ಮ್ ಕುಡಿಲ. ಹಾ ಕಮಾನ್ ಎಂಜಾಯ್ ಕುಡಿಯಮ್ಮ. ಸಾಕು, ಆಲ್ ದಿ ಬೆಸ್ಟ್. ಮೇಡಮ್ ಮಿನಿಸ್ಟರ್ ಹೆಂಗೆ ಪಾಸ್ಟ್ ನೋಡಿತಾರೆ ಅಂತ. ಅಯ್ಯಾರೆ ತರಕಾರಿ 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 ತರಕಾರಿ, ಬೆಳ್ಳುಳ್ಳಿ 1 kg ನಾ, ಈರುಳ್ಳಿ 1 kg, ಟೊಮೆಟೊ 1 kg, ಅದ 5 kg, ಈ 5 kg, ಯಾರು ತರಕಾರಿ 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 ತರಕಾರಿ, ಏ ತರಕಾರಿ ತಗೊಳ್ರಿ. ಏನಪ್ಪಾ ಇದು ಮಿನಿಸ್ಟರ್? ಏ ತಗೊಳ್ಳಿಣ್ಣ. ಬಾವ್ ಹಿರಮ್ಮ ಒಂದ್ ನಿಮಿಷ, ಕುಡಿದ್ರೆ ಮಿನಿಸ್ಟರ್ ಆಗ್ತಾರೆ ಅಂತಂದ ಇದೇನ ಇದು? ಮಂಡಿ ಕಳಿಸ್ಬಿಡಿದೇವಣ್ಣ. ಇರು ಇರು, ಮಾರ್ಕೆಟ್ಗೆ ಕಳಿಸ್ಬಿಡಿಯಾಳ. ಸರಿ ಕೊಬ್ರ, ಇರು ಕೊಬ್ರ, ನೋಡ್ತೀನಿ. ಓ ಅನ್ನೋ ಮಿಸ್ಟೇಕ್ ಆಗಿ ವೆಜಿಟೇಬಲ್ ಸೋಡಾ ಕೊಟ್ಬಿಟ್ಟಿದೀನಿ, ಅದರಿಂದ ಈಗ ಆಗ್ತಿದೆ. ಈಗ ಕೊಡ್ತೀನಿ ನೋಡಿ ಮಿನಿಸ್ಟರ್ ಸೋಡಾ. ಸರಿ ಮೇಡಮ್, ನೀವು ಕುಡ್ದಿಲ್ಲ ತಾನೆ ಅಪ್ಪ ಸದ್ಯ. ಕಣ್ಣಲ್ಲಿ ಗುಂಡು ಕೋಟೆಪ್ಪನ ಮಗಳಾದ ನಾನು ರಾಣಿ ಸೃಜನ್, ನನ್ನ ಗಂಡನ ಸಾಕ್ಷಿಯಾಗಿ ಈ ದೇಶದ ಕಸದ ಮಂತ್ರಿಯಾಗಿ ಕಾಯ ವಾಚ ಮನಸ ಕೆಲಸ ಮಾಡ್ತೀನಿ ಅಂತ ಪ್ರಮಾಣ ಮಾಡ್ತಿದ್ದೀನಿ. ಜೈ ಗಂಡ ಭೂಮಿ ಗಂಡ. ಮಂತ್ರಿಯಾಗಿ ಆಗ್ಲೇ ಪ್ರಮಾಣ ವಚನನೇ ಸ್ವೀಕಾರ ಮಾಡ್ಬಿಟ್ರು. ನನ್ನ ಪ್ರೀತಿಯ ಮತ ನೋಡಿ, ಆಗ್ಲೇ ಓಟ್ ಹಾಕದ್ ಕ್ಷೇತ್ರದ ಜನಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದಾರೆ. ನಾನು ಇಂಟರ್ನ್ಯಾಷನಲ್ ವೇಸ್ಟ್ ಬಾಡಿ ಹೆಂಡತಿಯನ್ನು ನೋಡಿದೆ, ನೀವೆಲ್ಲರೂ ನನಗೆ ಓಟ್ ಹಾಕಿ ಗೆಲ್ಸಿದ್ದೀರಾ, ಮಂತ್ರಿ ಪದವಿ ಸಿಗೋದರ ಮಾಡಿದ್ದೀರಾ, ನಿಮ್ಮ ಋಣನ ನನಗೆ ಹೇಗ್ ತೀರಿಸ್ಲಿ? ಕೈ ಕಾಲು ಕಟ್ಕೊಂಡು ಬಾವಿಗೆ ಬಿದ್ಬಿಡಿ, ಭೂಮಿ ಋಣನ ತೀರೋಗುತ್ತೆ. ಡಿಸ್ಟರ್ಬ್ ಮಾಡ್ಬೇಡಮ್ಮ. ಮಂತ್ರಿ ಮೇಡಮ್, ನೀವು ಮಾತಾಡಿ ಮೇಡಮ್. ನೋಡಿ, ನಿಮ್ಗೋಸ್ಕರ ಎಲ್ಲಾ ಮೇಕಪ್ ಮೆಟೀರಿಯಲ್ ಗಳನ್ನ 50% ಡಿಸ್ಕೌಂಟ್ ಸಿಗೋ ಹಾಗೆ ನಾನ್ ಮಾಡ್ತೀನಿ. ಕರ್ಮ ಕಾಂಡ, ಇಷ್ಟೆಲ್ಲ ಆದ್ರೂ ಮೇಕಪ್ ಹುಚ್ಚು ಮಾತ್ರ ಬಿಟ್ಟಿಲ್ಲ. ಅಲ್ಲ, ಈ ಕ್ಷೇತ್ರವನ್ನ ಸುಂದರವಾಗಿ ತೋರಿಸ್ತಾರಲ್ರಿ ಬಿಡ್ರಿ, ಟಾರ್ಚರ್ ತಡಿಯಕ್ಕಾಗಲ್ಲ, ಬೇಗ ಸರಿ ಮಾಡಲ್ಲ. ಹೌದಾ? ಸರಿ ಕೊಬ್ರ, ಸರಿ ಹೋಯ್ತು, ಸಿಂಪಲ್. ಸರಿ ಹೋಗ್ಬಿಟ್ಲ ರಾಣಿ? ಏ ಸರಿ ಹೋಗ್ಬಿಟ್ಟಿದಾಳೆ. ಸಿಂಪಲ್ ಅಮ್ಮ, ನಮ್ದೆಲ್ಲ ನಾವೆಲ್ಲ ಕಾಂಪ್ಲಿಕೇಟೆಡ್ ಇಡದೇ ಇಲ್ಲ. ಈಗ ನಮ್ಗೆ ಹೀರೋಯಿನ್ಗೊಂದು ಸೋಡಾ ಕೊಡೋಣ. ಓಕೆ ಬನ್ನಿ ಪ್ರಿಯಾಂಕ ಅವ್ರೆ. ನನ್ ಬೇಡ. ನಿಮ್ಗೋಸ್ಕರ ಒಂದು ಸ್ಪೆಷಲ್ ಸೋಡಾ ಮಾಡಿದೀವಿ, ಬನ್ನಿ. ಈಗ ನೀವು ಸ್ಕೂಲ್ ಹುಡುಗಿ ಅಂತ ತಿಳ್ಕೊಳ್ಳಿ, ಇವತ್ತು ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ ಪ್ರೈಸ್ ಬಂದಿರತ್ತೆ. ಈ ಡೈಲಾಗ್ಗೆ ಆಕ್ಟಿಂಗ್ ಮಾಡ್ಬೇಕು. ಅಪ್ಪ ಅಮ್ಮ ನನಗೆ ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ ಪ್ರೈಸ್ ಬಂತು ಅಂತ ಆಕ್ಟಿಂಗ್ ಮಾಡ್ಬೇಕು. ಮಾಡಿ ನೋಡೋಣ ಫಸ್ಟ್ ಕುಡಿಯಕ್ಕಿಂತ ಮುಂಚೆ. ಅಪ್ಪ ಅಮ್ಮ ನನ್ ಫಸ್ಟ್ ಪ್ರೈಸ್ ಬಂತು ರನ್ನಿಂಗ್ ರೇಸ್ ಅಲ್ಲಿ. ಫಸ್ಟ್ ಪ್ರೈಸ್? ಫಸ್ಟ್ ಪ್ರೈಸ್ ಇಷ್ಟೇ ಎಷ್ಟು? ಫಸ್ಟ್ ಪ್ರೈಸ್, ಫಸ್ಟ್ ಪ್ರೈಸ್ ಅನ್ಬೇಕು. ಅದ್ ನೀವ್ ಹೇಳ್ತೀರಾ, ನಾನ್ ಹೇಳಲ್ಲ ಆತರ. ಓಕೆ, ಈಗ ನೋಡಿ ಈ ಸೋಡಾ ಕುಡಿದ ಮೇಲೆ ಇದೇ ಡೈಲಾಗ್ಗೆ ನಮ್ಮ ಜೀಬ್ರಾ ಹೆಂಗೆ ಪರ್ಫಾರ್ಮ್ ಮಾಡುತ್ತೆ ಅಂತ. ಜೀಬ್ರಾ ಕಮಾನ್, ಜೀಬ್ರಾ ಓಕೆ. ಚೆನ್ನಾಗಿ ಕುಡಿತೀರಾ? ಇದು ಜಾಸ್ತಿ ಕುಡಿಸೋ, ಓಡೋದಾದ್ರೆ ಫುಲ್ ಓಡಗುಡ್ಲಿ ಆಚೆಗೆ, ನಾನಾದ್ರೂ ನೆಮ್ಮದಿಯಾಗಿರ್ತೀನಿ. ಸುಮ್ನೆ ಕೋಬ್ರಾ, ಇಲ್ದೆ ಇರೋದೆಲ್ಲ ಮಾತಾಡ್ಬೇಡ, ನಾವ್ ಇಷ್ಟು ಕಷ್ಟಪಟ್ಕೊಂಡು. ಏನದು ಡೈಲಾಗು? ಅಪ್ಪ ಅಮ್ಮ ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ. ನೋಡಿದ್ರ ನಮ್ಮ ಸೋಡಾ ಕೆಪಾಸಿಟಿ, ಏನ್ ಎನರ್ಜಿ, ಏನ್ ಪರ್ಫಾರ್ಮೆನ್ಸ್! ನೀನ್ ಪಿಂಡ ಅಲ್ಲ, ಇದು ಆಕ್ಟಿಂಗ್ ಅಲ್ಲ ಕಣ, ಓವರ್ ಆಕ್ಟಿಂಗ್ ಕಣ. ಗುರಿ, ನಾನು ಓವರ್ ಆಕ್ಟಿಂಗ್ ಮಾಡದ್ನ? ಮತ್ತೆ ಇನ್ನೇನು? ನಾನು
ನೀನ್ಯಾಕಮ್ಮ ಒಳ್ಳೆ ದೆವ್ವ ಮೆಟ್ಕೊಂಡ್ರ ಆಗ್ತಾ ಇದ್ಯಾ? ಗುಲ್ಡು ನೀನ್ ಕುಡ್ಸಿರೋ ಸೋಡಾ ಸೋಡಾ ಪ್ರಭಾವ ಕಣ. ಮೊದ್ಲು ಸರಿ ಮಾಡ್ತೀನಿ ಕುಡಿಯೋದ್ ಕುಡಿ ಅನ್ಬಿಟ್ಟು ಓವರ್ ಆಕ್ಟಿಂಗ. ಓನ್ಲಿ ಒನ್ ಥಿಂಗ್ ಆಲ್ ಪರ್ಫೆಕ್ಟ್. ಅಲ್ಲ ಕಣ ಕುರಿ, ಅಲ್ಲ ಕಣ, ನೀನ್ ನಂಗೆ ಮುಂಚೆನೆ ಹೇಳಿದ್ರೆ ಅಟ್ ಲೀಸ್ಟ್ ರನ್ನಿಂಗ್ ರೇಸ್ ಅನ್ನೋ ಬದಲು ಯಾವ್ದಾದ್ರು ಹೈ ಜಂಪ್ ಅಂತ ಅನ್ಬೋದಾಗಿತ್ತಲ್ಲೋ. ಓವರ್ ಆಕ್ಟಿಂಗ್ ಮಾಡಿ ಮೇಲ್ಗಡೆಯಿಂದ ಬಿಚ್ಚ ಸತ್ತೋಗ್ಬಿಟ್ರಲ್ಲೋ. ಅಯ್ಯೋ ಕೋಬ್ರಾ, ನಿನ್ನ ಸೈಲೆಂಟ್ ಮಾಡೋದಕ್ಕೆ ನನ್ನ ಹತ್ರ ಒಂದು ಸ್ಪೆಷಲ್ ಸೋಡಾ ಇದೆ, ಅದನ್ನ ಕೊಡ್ಲಾ? ಬೇಡ ಕಣ, ನಾನೊಂದು ಸ್ಪೆಷಲ್ ಸೋಡಾ ಕಂಡಿದ್ದೀನಿ ನಿನ್ಗೋಸ್ಕರ. ಹೆಂಗ್ ರೆಡಿ ಮಾಡಿದ್ಯಂತ ಫಸ್ಟ್ ಹೇಳ್ಬಿಡು. ವೆರಿ ಗುಡ್ ಕ್ವಶನ್, ಹೇಳ್ತೀನಿ ಕೇಳಿಗ. ನೋಡ, ಈ ಮೋರಿಯಲ್ಲಿ ಬೆಳ್ದಿರುತ್ತಲ್ಲ ತುರ್ಕೆ ಸೊಪ್ಪು, ಮೋರಿಯಲ್ಲಿ ಬೆಳ್ದಿರೋ ತುರ್ಕೆ ಸೊಪ್ಪನ್ನೆಲ್ಲ ತಗೊಂಡು ಒಣಗಿಸಿ ಪುಡಿ ಪುಡಿ ಮಾಡಿ ಒಂಟೆ ಲದ್ದಿ ಜೊತೆ ಮಿಕ್ಸಿಗೆ ಹಾಕ್ಬಿಟ್ಟು ಸೇಮ್ ಪ್ರೊಸೀಜರ್, ದೊಡ್ಡ ಬಾಂಡ್ಲಿ ಪುಟಿಟಿನ್ 30 degrees, ಆಮೇಲೆ ಲಾಸ್ಟ್ ಅಲ್ಲಿ ಅದು ಡ್ರೈ ಮಾಡಿರ್ತೀವಲ್ಲ ಅದಕ್ಕೆ ಒಂಚೂರು ಮಾಯಿಶ್ಚರ್ ಇರಲಿ ಅಂದ್ಬಿಟ್ಟು ಒಂದಷ್ಟು ಜಾಪಾಳ್ ಮಾತ್ರ ಅರ್ದ್ಬಿಟ್ಟು ಅದ್ರಲ್ಲಿ ಹಾಕಿರ್ತೀವಿ. ಬೇಕಾ ಕೋಬ್ರಾ? ಒಂದೇ ಮಾತಲ್ಲಿ ಅಫಿಷಿಯಲ್ ಆಗಿ ಹೋಗು ಅಂದ್ರೆ ಹೋಗಲ್ವಾ? ಸರಿ ಸರಿ, ನಿಮ್ ತರ್ಲೆ ಸಾಕು, ಹೋಗಿ ಹೋಗ್ರ. ಏ ರಾಣಿ ಹೋಗಿ, ಕುರಿ ಹೋಗಪ್ಪ. ಏ ಬಾಯಿ ಮುಚ್ಕೊಂಡು ಹೋಗ. ಮತ್ತಂಗ ಹೇಳಿದ್ರೆ ಫಸ್ಟೇ ಹೋಗ್ತಿರ್ಲಿಲ್ಲ. ಓಕೆ ತಾರಮ್ಮ, ಇವಾಗ ಗೋಲಿ ಸೋಡಾ ಚಿತ್ರದ ಒಂದು ಸೀನ್ ಅನ್ನ ನಮಗೋಸ್ಕರ ಪರ್ಫಾರ್ಮ್ ಮಾಡ್ಬೇಕು ಅಂತ ಕೇಳ್ಕೊತೀನಿ, ಬನ್ನಿ. ಕಮ್ ಆನ್ ಡೈರೆಕ್ಟರ್, ನಮ್ಗೆಲ್ಲ ಹೇಳ್ಕೊಡ್ಬೇಕು ಆಕ್ಷನ್ ಕಟ್ಟು. ಅದು ಸಾಂಗ್ ಬಿಟ್ಟದು. ಹಾ ಆಕ್ಷನ್ ಬನ್ನಿ ಮೇಡಮ್. ಎಲ್ಲೇ ಹೋಗಿದ್ರಿ ಇಷ್ಟೊತ್ತು ಎಲ್ಲರೂ? ಏನ ಮಾಡ್ತಿದ್ಯಾ ನೀನ್ ಹೇಳಿ, ನೀನೇನೋ ಮಾಡ್ತಿದ್ಯಾ? ಇದ್ಯಾಕು ಇಷ್ಟೊಂದು ಫೇರ್ ಅಂಡ್ ಲವ್ಲಿ ಯಾರಿಗೆ? ಇವಳಗ ಏಯ್ ಯಾರೋಳಗ ಅಷ್ಟೊಂದು ಫೇರ್ ಅಂಡ್ ಲವ್ಲಿ ಹಚ್ಚಕೊಂಡು ಕೊಟ್ಟಿರೋದು? ಅವಳ ಅಜ್ಜಿ ಅಲ್ಲ, ತೊಳೆದ್ರು ಕೂಡ ಬೆಳಕಾಗಲ್ಲ. ಏನೇನು ಅಯ್ಯೋ ಎಲ್ಲದಕ್ಕಿಂತ ಸೂಪರ್ ಅಂದ್ರೆ ನಿಮ್ ಪರ್ಫಾರ್ಮೆನ್ಸ್ ಸಕ್ಕದಾಗಿತ್ತು. ಆದ್ರೆ ನಿಮ್ಮನ್ನ ಇವ್ರು ಇಬ್ರು ಹಿಡ್ಕೊಂಡ್ರಲ್ಲ ಬಹಳ ಚೆನ್ನಾಗಿತ್ತು. ಇಲ್ಲಿ ಕೇಳೋ, ಇವ್ರಿಬ್ರೆ ಅಲ್ಲ, 4 ಜನ ಅಲ್ಲ, 4-5 ಜನ ಅಲ್ಲಿ. ಅದು ಅಮೇಜಿಂಗ್, ಅಮೇಜಿಂಗ್ ಪರ್ಫಾರ್ಮೆನ್ಸ್. ಓಕೆ ದಿವ್ಯಾ, ಭೀಮಾ ಮತ್ತೆ ಹಿಡಿಂಬಿಯ ಒಂದು ಸೀನ್ ಅನ್ನ ತಾವು ಎನಾಕ್ಟ್ ಮಾಡ್ತಿದ್ರಾ, ದಯವಿಟ್ಟು ನಮಗೋಸ್ಕರ ಮಾಡಿ. ಅಂಡ್ ಶಿ ಇಸ್ ಅ ವೆರಿ ಗುಡ್ ಥಿಯೇಟರ್ ಪರ್ಸನಾಲಿಟಿ, ಥಿಯೇಟರ್ ಅಲ್ಲಿ ಸಾಕಷ್ಟು ಶೋಗಳನ್ನ ಮಾಡಿರೋರು. ಕಮಾನ್ ತೋರಿಸ್ಬಿಡಮ್ಮ ನಿನ್ನ ಪರ್ಫಾರ್ಮೆನ್ಸ್. ಯಾರು ನೀನು ಅಂತ ಕೇಳಲ್ವ ನನ್ನವರು? ಅಲ್ಲ ಏನಂತ ಕೇಳ್ಬೇಕು ಈಗ? ಯಾರು ನೀನು, ಯಾರು ನಿನ್ನ ಹೆಸರು ಅಂತ ಕೇಳ್ತಾರೆ. ಅದ್ ನಾನು ಕೇಳ್ಬೇಕಾ? ನಾನೇ ಭೀಮಾ, ಬಾ. ಮತ್ತೆ ಯಾರು ಬಂದು ಹಿಂಗೆ ಕುತ್ಕೊಳ್ತೀನಿ ನಾನು? ನಾನು ಹಿಂಗೆ ಹಿಂಗೆ ಹಾಕ್ಬಿಡ್ತೀನಿ ಅಲ್ಲಿ ಸ್ವಲ್ಪ. ಪರವಾಗಿಲ್ಲ, ಅಲ್ಲಿಂದ ಮತ್ತೆ ಬರ್ತೀನಿ. ಹಾ ಸರಿ ಆಯ್ತು. ನಾ ಭೀಮಾ. ಬಿ ಕೇರ್ಫುಲ್ ಭೀಮಾ. ಹಾ ಬಿ ಕೇರ್ಫುಲ್. ಇದು ನಾ ಬೆಳೆದ ಕಾಡು, ಎಷ್ಟು ಸುಂದರವಾಗಿದೆ. ಯಾವ್ದು ಆಂಗಲ್ ನೋಡಿದ್ರು ಅದು 6 ಅಡಿ ಕಟ್ ಔಟ್. ಮಾನವ, ಮಾನವ ನೀನು ಯಾರು? ಮಾನವ ಅಂತ ಕರ್ತಲ್ಲಮ್ಮ. ನೀನು ಎಲ್ಲಿಂದ ಬಂದಿರೋದು? ನಾನು ಕತ್ರಗುಪ್ಪೆಯಿಂದ. ಅದೆಲ್ಲಿರೋದು? ಶ್ರೀನಗರ ಹತ್ರ. ಅಯ್ಯೋ, ನಮ್ ಕಾಡಲ್ಲಿ ಇದು ಯಾವ್ದು ಇಲ್ವೇ? ಅಲ್ಲೋದ್ರೆ ಆಲದ ಮರ, ಇಲ್ಲೋದ್ರೆ ಬೇವಿನ ಮರ. ಈ ಊರುಗಳು ನಗರಗಳು ಯಾವು ಇಲ್ಲ ನಮ್ ಕಾಡಲ್ಲಿ. ನಿಮ್ ಹೆಸರು? ನನ್ನ ಹೆಸರ ಭೀಮಾ. ಭೀಮಾ? ಹಾ, ನೆಕ್ಸ್ಟ್ ಸಾಲ ಕೇಳ್ತಾಳೆ. ರಿಯಾಕ್ಷನ್ ನೋಡಿದ್ರೆ ಹಂಗೆ ಇದೆ. ಭೀಮಾ, ನನ್ನನ್ನು ಈಗ ಕಾಡೆಲ್ಲ ಸುಸ್ಕೊಂಬ. ಅಮ್ಮ ನಾನು ಭೀಮಾ ಅಂದೆ, BTS ಬಸ್ಸು ಅಲ್ಲಿಲ್ಲ. ಈಗ ಗೋಲಿ ಸೋಡಾ ತಂಡದವ್ರಿಗೆ ನಮ್ಮ ಪ್ರೇಕ್ಷಕರು ಒಂದಷ್ಟು ಪ್ರಶ್ನೆ ಕೋರಿಕೆ ಏನೇನೋ ಇರುತ್ತೆ ನಿಮಗೊತ್ತು. ಅಪ್ಪ ಹುಡುಗರು ಮಕ್ಕಳಿಗೆ ಫಸ್ಟ್ ಟೈಮು. ಓಕೆ
ಹುಡುಗರೆ ತಂದಿದ್ದೀನಿ ನಾನು ನಿಮಗಾಗಿ, ಅಲ್ಲಿ ಬರಬಹುದಾ? ಹುಡುಗರೇ ಹೌದು ಬನ್ನಿ ಸರ್. ನನ್ನ ಹೆಸರು ನರಸಿಂಹ ಕುಲಕರ್ಣಿ ಅಂತ, ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದೇನೆ. ಈಗ ನಾನು ನಿಮಗಾಗಿ ಕೆಲವು ಉಡುಗೊರೆಗಳನ್ನು ತಂದಿದ್ದೇನೆ. ಮೊದಲು ಆ ಉಡುಗೊರೆ ತೋರಿಸ್ತೀನಿ. ಉಡುಗೊರೆ ಕೊಡೋದಕ್ಕೆ ಒಂದು ಕಂಡೀಷನ್ ಮಾತ್ರ ಇದೆ, ಇದು ತಾವು ಸರಿಯಾದ ಬೆಲೆ ಹೇಳಬೇಕಿದ್ರದು. ಆವಾಗ ಸರಿಯಾದ ಬೆಲೆ ಹೇಳಿದ್ರೆ ಉಡುಗೊರೆ ನಿಮ್ಮದಾಗತ್ತೆ. ಇದೊಂದು 500 ರೂಪಾಯಿ. 500 ಸ್ವಲ್ಪ ಜಾಸ್ತಿ ಆಗ್ಬೋದು. 750. ಕರೆಕ್ಟ್, ಎಕ್ಸಲೆಂಟ್ ಸರ್, ಎಕ್ಸಲೆಂಟ್, ವೆರಿ ಗುಡ್ ಸರ್, ವೆರಿ ಗುಡ್. ಇನ್ನೊಂದು ಇಂದ್ರಜೀತ್ ಸರ್, ತಾವು ಹೇಳಿ ಸರ್, ಇದ್ರ ಬೆಲೆ ಹೇಳಿ. ಇದು ಒಂದು 750. 750 ಸ್ವಲ್ಪ ಕಡಿಮೆ ಆಯ್ತು. 900 ರೂಪಾಯಿ. 900 ಕರೆಕ್ಟ್ ಆಗಿದೆ, ಸರಿಯಾದ ಬೆಲೆ. ಎಕ್ಸಲೆಂಟ್, ಎಕ್ಸಲೆಂಟ್. ಈಗ ಒಂದು ನಮ್ಮ ತಾರಾ ಮೇಡಮ್ ಅವರಿಗೆ ಒಂದು ರೇಷ್ಮೆ ಸೀರೆ ಕೊಡೋಣ. ದಯವಿಟ್ಟು ಇದ್ರ ಬೆಲೆ ಹೇಳಿ, ಅಂದಾಜು ಬೆಲೆ ಹೇಳಿ, ಅಂದಾಜು ಬೆಲೆ ಹೇಳಿ. ಅದ್ರದ್ದಾದ್ರೂ ಆಯ್ತು, ಇದಾದ್ರೂ ಆಯ್ತು, ಯಾವ್ದಾದ್ರು ಹೇಳಿ. ಎರಡು ಒಂದೇ ಇದೆ, ಕ್ವಾಲಿಟಿ ಎಲ್ಲ ಒಂದೇ ಇದೆ. 1200. 1200. ಎಕ್ಸಲೆಂಟ್, ಎಕ್ಸಲೆಂಟ್. ನೋಡಿ ಮೇಡಮ್, ಮೇಡಮ್ಗೆ ಅವರು ಯಾಕೆ ಒಂದೇ ಸಲ ಸರಿಯಾದ ಬೆಲೆ ಯಾತಕ್ಕೆ ಕೇಳಿದ್ರು ಅಂದ್ರೆ, ಅವ್ರಿಗೆ ಅನುಭವ ಜಾಸ್ತಿ ಇದೆ. ಪ್ರತಿ ತಿಂಗಳು 3-4 ರೇಷ್ಮೆ ಸೀರೆಗಳನ್ನು ಕೊಂಡ್ಕೊಳ್ತಾರೆ. ಆ ಅನುಭವದಿಂದ ಹೇಳಿದ್ದಾರೆ ಅವರು. ಸರ್, ಯಾರೂ ಸರಿಯಾದ ಬೆಲೆ ಹೇಳಲಿಲ್ಲ, ಯಾರಿಗೂ ಬಹುಮಾನ ಬರೋದಿಲ್ಲ. ಯಾಕೆ? ಯಾಕಂದ್ರೆ ಯಾರೂ ಸರಿಯಾದ ಬೆಲೆ ಹೇಳಲಿಲ್ಲ. ಸರಿಯಾದ ಬೆಲೆ ಎಷ್ಟು? ಸರಿಯಾದ ಬೆಲೆ ಅಂದ್ರೆ, ಒಂದು ಈ ಶರ್ಟ್ ಇರಲಿ, ಸೀರೆ ಇರಲಿ, ಯಾವುದೇ ಇರಲಿ, ಎಲ್ಲದಕ್ಕೂ 10-10 ರೂಪಾಯಿ ಆಗುತ್ತೆ. ಯಾಕಂದ್ರೆ ಇವು ಬಟ್ಟೆಗಳಲ್ಲ, ಇವೆಲ್ಲ ಬರೀ ಕಾಗದದ. ಸರ್, ಪೇಪರ್ ಹೇಳ್ತಾ ಇರೋದು ಸೀರೆ ಅಲ್ಲ, ಅಷ್ಟೆಲ್ಲ ಖುಷಿ ಪಡ್ಬಿಡಿ ನೀವು. ಸರ್, ಇದೆಲ್ಲ ಮಾಡಿ ಏನ್ ಮಾಡ್ತೀರಾ ಅಂತ? ಇಲ್ಲ, ಏನು ಮಾಡೋದಿಲ್ಲ ಇದಕ್ಕೆ. ಇದೇನು ಮಾಡೋದಿಲ್ಲ, ಮಾರಾಟ ಆಗೋ ವಸ್ತು ಅಲ್ಲ ಇದು, ಮಾರಾಟ ಆಗೋದಿಲ್ಲ. ಮದುವೆ ಮನೆಗಳಲ್ಲಿ ಅಲ್ಲಿ ಸುಮ್ಮನೆ ಅಲಂಕಾರಕ್ಕಾಗಿ ಇಡ್ತಾರೆ ಇದನ್ನು. ಸೂಪರ್ ಸರ್. ಅದು ನಿಜವಾದ? ಇಲ್ಲ, ನಿಜವಾದ ಯಾವುದು ಇಲ್ಲ, ಎಲ್ಲ ಪೇಪರ್. ಹೌದಾ? ಅಂದ ತಕ್ಷಣ ವಾಪಸ್ ಕೊಟ್ಬಿಟ್ರ, ಮೂರ್ ಹಾಕೊಂಡ್ಬಿಡ್ತಾ ಬ್ಯಾಗ್ ಒಳಗೆ, ಗೊತ್ತಾಗ್ತು. ಥ್ಯಾಂಕ್ ಯು, ಸೂಪರ್. ಓಕೆ, ನೆಕ್ಸ್ಟ್. ನನ್ನ ಹೆಸರು ಸೌಮ್ಯ ಅನಿಲ್ ಅಂತ. ನನ್ನ ಕ್ವಶನ್ ಬಂದು ಸುಜನ್ ಲೋಕೇಶ್ ಅವ್ರಿಗೆ. ಸರ್, ಆಕ್ಚುಲಿ ಈಗ ಎಲ್ಲಾ ಕಡೆ ಎಲ್ಲಾ ಫೀಲ್ಡ್ ಅಲ್ಲೂ ಹೆಣ್ಮಕ್ಳು ಮುಂದೆ ಇದಾರಲ್ವಾ, ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಆಗ್ಲಿ, ಪೊಲಿಟಿಷಿಯನ್ ಅಲ್ಲಿ ಆಗ್ಲಿ, ಎಜುಕೇಶನ್ ಆಗ್ಲಿ, ಎಲ್ಲಾದ್ರಲ್ಲೂ ಹುಡುಗಿರೇ ಫಸ್ಟ್ ಇದಾರೆ. ಅದ್ರ ತಕ್ಕ ಪ್ರತಿಯೊಂದು ಯಶಸ್ ಗಂಡಿನ ಯಶಸ್ಸಿನ ಹಿಂದೆ ಹೆಣ್ಣಿದೆ ಅಂತ. ಯಾಕೆ ಯಶಸ್ ಹಿಂದೆ? ಯಾಕೆ ನಾವು ಮುಂದೆ ಬರಕ್ ಆಗಲ್ವಾ? ಯಾಕಂದ್ರೆ ಹುಡುಗನ ಹೆಸರು ಯಶಸ್ ಅಂತ. ಯಶಸ್ಸಿನ ಹುಡುಗನ ಹಿಂದೆ ಅಂತ ಹೇಳಿದೆ, ಹುಡುಗ ಹೆಸರು ಯಶಸ್ಸು ಅಂತ ಹೇಳಲಿಲ್ಲ. ನೋಡಮ್ಮ, ಅದು ಹಂತವಾಗಿ ಅದು ಮಾಡಿರೋದು, ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನೀವುಗಳು ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ತೀರಾ. ಈಗ ನೋಡಿ, ನನ್ನ ಹಿಂದೆ ನನ್ನ ಹೆಂಡತಿ ಇದ್ದಾಳೆ ಅಂದ್ರೆ ಒಂದು ಹುಮ್ಮಸ್ ಇರುತ್ತೆ, ಯಾಕಂದ್ರೆ ಶಿ ಇಸ್ ಸಪೋರ್ಟಿಂಗ್ ಮೀ. ನನ್ನ ತಾಯಿ ಇದ್ದಾರೆ ಅಂದ್ರೆ ಒಂದು ಹುಮ್ಮಸ್ ಇರುತ್ತೆ, ಸಖದಾಗಿದೆ ಅಂತ. ಗರ್ಲ್ ಫ್ರೆಂಡ್ ಹಿಂದೆ ಇದ್ಬಿಟ್ರೆ ಪ್ರಾಬ್ಲಮ್ ಆಗೋಗುತ್ತೆ. ಯಾಕೆ ಅಂತ ಕೇಳು. ಅದು ಯಾವಾಗಲೂ ಏನು ಅಂದ್ರೆ, ಹೆಣ್ಮಕ್ಳು ಯಾವಾಗಲೂ ಹಿಂದೆ ಇದ್ದಾಗ, ಗಂಡಸಿನ ಒಂದು ಹಿಂದೆ ಇದ್ದಾಗ, ಇಟ್ ಇಸ್ ಒಂಥರ ಸಿಕ್ಕಾಪಟ್ಟೆ ಫೋರ್ಸ್ ಇರುತ್ತೆ ಅಂತ. ಐ ಕಮ ನುಗ್ಗು ನುಗ್ಗು ಅಂತ. ಅದೇ ಏನಾದ್ರೂ ಗರ್ಲ್ ಫ್ರೆಂಡ್ ಮುಂದೆ ಬಂದ್ಬಿಟ್ರೆ ಹುಡುಗರು ಬರೀ ಲೈನ್ ನೋಡ್ಕೊಂಡು ಕಾಲ ಕಳ್ದ್ಬಿಡ್ತಾರೆ. ಅದೇನಂದ್ರೆ, ಇನ್ನೊಂದು ಅರ್ಥ ಮಾಡ್ಕೋಬೇಕು. ಬಿಹೈಂಡ್ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮನ್, ಬಿಹೈಂಡ್ ವೆರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ವೆರಿ ವುಮನ್, ಮೆನಿ ವುಮನ್. ಮಿಸ್ಟರ್ ಲೋಕೇಶ್, ಸಕ್ಕರೆ ಇದ್ದಿದ್ ಕಡೆ ಇರುವೆ ಹಿಂದೆ ಇದ್ದೇ ಇರ್ತಾನೆ. ಯಾಕೆ ಸಕ್ಕರೆ ಮುಂದೆಯಿಂದ ತಿನ್ನಕ್ಕಾಗಲ್ವಾ? ಬಿಹೈಂಡ್ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮನ್, ಬಿಹೈಂಡ್ ವೆರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಆರ್ ಲಾಟ್ ಆಫ್ ವುಮನ್, ಬಿಸೈಡ್ ವೆರಿ ಸಕ್ಸಸ್ಫುಲ್ ವುಮನ್ ದೇರ್ ಆರ್ 4 ಮೆನ್. ಥ್ಯಾಂಕ್ ಯು ಸರ್. ಯಾಕಮ್ಮ ಈ ಡೌಟ್ ಬಂತು ನಿನಗೆ? ಮದುವೆ ಆಗಿದ್ಯಪ್ಪ? ಹಾ, ಆಗಿದೆ ಸರ್. ತಾವು ಗಂಡನ ಹಿಂದೆ ಇರ್ತೀರಾ ಪಕ್ಕದಲ್ಲಿ? ಇಲ್ಲ ಸರ್, ಅವ್ರು ನನ್ನ ಮುಂದೆ ಬಿಟ್ಟಿದ್ದಾರೆ, ಅವ್ರ ಪಾಪ ಹಿಂದೆ ಇದ್ದಾರೆ. ದಡ್ಡಿ ಏನಕ್ಕೆ ಅನ್ನೋದು ಗೊತ್ತಿಲ್ಲ. ಬಯಲಿ ಸುಬ್ಬ, ಬಯಲಿ ಬಯಲಿ ಬಯಲಿ.
ಒಂದ್ನಿಮಿಷ ಐ ಟೆಲ್ ಯು ವೈ. ಇವಾಗ ನೋಡಪ್ಪ, ಇದು ನನ್ನ ವೈಫ್ ಅಂತ ಅನ್ಕೋಮ. ಇವಾಗ ಹಿಂದೆ ಇದ್ದಾಳೆ, ನಾನು ನೋಡು ಹಿಂಗೆ ಹೋಗ್ಬೇಕು. ಆಯ್ತಾ, ಹೋಗಮ್ಮ ಹಿಂದೆ. ನನಗೆ ಸಪೋರ್ಟ್ ಗೌಡಿದ್ದಾಳೆ. ಅಲ್ಲೇ ಡ್ರಾಪ್ ಆಗೋಮ್ಮ, ನನಗೆ ಸಪೋರ್ಟ್ಗೆ ಅವಳಿದ್ದಾಳೆ. ಸಪೋಸ್ ಇಟ್ಲಿ ಇವಳನ್ನ ಮುಂದೆ ಬಿಟ್ಟೆ ಅನ್ಕೋ. ಹೋಗಮ್ಮ ಸುಮ್ನೆ, ಹಿಂದೆ ಮುಂದೆ ನೋಡ್ಬೇಡ. ಲೋಕೇಶ್ ಇವ್ರನ್ನ ಕರ್ಸ್ಕೊ ಮಾಡಿ ಸರ್. ಆಕ್ಚುಲಿ ಅವ್ರು ಬಂದು ಏನ್ ಬರ್ತಾರೆ? ನಾವ್ ಯಾರು ಮಹಿಳೆ ನಿನ್ನೆ ಬಿಡಲ್ಲ ರೀ, ಸ್ಟೇಜ್ ಬಿಡ್ತೀವಿ. ಸೊಳ್ಳೆ ಕಾಟ ನಾ ಮನೇಲಿ ಇಲ್ಲ ಸರ್. ಮತ್ತೆ ಪರ್ದೆ? ಪರ್ದೆ ಸ್ಟೈಲ್ ಸರ್. ಸ್ಟೈಲ್ ಟ್ರೆಂಡ್. ಸೊ ಇವಾಗ ಇವ್ರ ಯಜಮಾನ್ರು ಇವ್ರನ್ನ ಮುಂದೆ ಬಿಟ್ಟಿದಾರಂತೆ. ತೋರ್ಸಿ ಇವಾಗ ನೋಡಿ, ನೀವು ಮುಂದೆ ಹೋದ್ರೆ ಅವ್ರ ಹಿಂದೆ ಬರ್ತಾ ಇರ್ತಾರ. ಆಯ್ತು ಬಾಮ. ನಾನ್ ನಿಮ್ಮಿಂದ ಬರ್ಬೇಕಾ, ನೀವು ನನ್ನಿಂದ ಬರ್ತೀರಾ ಸರ್? ಮುಂದೆ ಹೋಗಿ ಅಂತ. ಹೌದು, ಇವ್ರು ಮುಂದೆ ಹೋಗ್ಬೇಕಾ? ಹಾ ಸರಿ, ಓಮ್ಮ. ಅವ್ರು ಹಾಕೊಂಡಿರೋ ಡ್ರೆಸ್ಗೊಂದು ಸೊಳ್ಳೆನೆ ಹತ್ರ ಹೋಗಕ್ಕಾಗಲ್ಲ, ಈಗ ನಾವು ಹೋಗತ್ರ ಸೊಳ್ಳೆ ಬರಬಾರ್ದು ಅಂತಾನೇ ಹಾಕೊಂಡಿದ್ದೀನಿ ಸರ್. ಆಕ್ಚುಲಿ ಥ್ಯಾಂಕ್ ಯು ಸೋ ಮಚ್ ಸರ್, ಐ ಲೈಕ್ ಯು ಸೋ ಮಚ್. ಬಿಕಾಸ್ ರೀಸನ್ ಹೇಳ್ತೀನಿ, ನಮ್ಮ ಹಸ್ಬೆಂಡ್ ತರನೇ ಇದ್ದೀರಾ ನೀವು, ಅದಕ್ಕೆ. ಯಾಕೆ ಸರ್? ಅಲ್ಲ, ನಿಮ್ಮ ಹಸ್ಬೆಂಡ್ ಬಂದಿಯಾರ? ಇಲ್ಲ ಸರ್, ಬಂದಿಲ್ಲ. ಹಂಗಂದ್ರೆ ಓಕೆ. ನಮ್ಮ ಹಸ್ಬೆಂಡ್ ತರನೇ ಇದ್ದೀರಾ ಅಂದ್ರಲ್ಲ, ಯಾವ ತರ? ಅವ್ರು ನಗೀತಾನೆ ಇರ್ತಾರೆ. ಸೂಪರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲಿರೋದು ನಿಮ್ಮ ಸ್ಕೂಲ್? ತಣಿಸಂದ್ರ ಹತ್ರ, ಹೆಗಡೆ ನಗರ. ಥ್ಯಾಂಕ್ ಯು ಸರ್. ತುಂಬಾ ದೂರ ಆಯ್ತು, ಇನ್ನಾಯ್ತು, ಸಿಕ್ತು ಬಿಡಿ. ಏನ್ ಸಿಕ್ತು? ಅಡ್ರೆಸ್. ಅವ್ರೇನ್ ಕೇಳಿದ್ ಇಂದ್ರಜಿತ್ ಅವರು? ಅಡ್ರೆಸ್ ಸಿಕ್ತು ಅಂದ್ರೆ ಸರ್? ಯಾರಿಗೆ? ಅವ್ರಿಗೆ, ನನಗಲ್ಲ. ಓಕೆ, ನೆಕ್ಸ್ಟ್. ಹಾಯ್ ಸುಜನ್ ಸರ್. ಹಾಯ್. ನನ್ನ ಹೆಸರು ರಘುಕುಮಾರ್ ಅಂತೇಳಿ, ನಾನು ಕೊಡಗೇರಿಯಿಂದ ಬಂದಿದ್ದೀನಿ. ಹಾ ಹೇಳಿ ಸರ್. ನಾನು ಒಂದು ಹುಡುಗಿನ ಲವ್ ಮಾಡ್ತಿದ್ದೆ. ಲವ್ ಮಾಡ್ತಿದ್ದಂಗೆ ಅವಳಿಗೆ ಮದುವೆ ಫಿಕ್ಸ್ ಆಗುತ್ತೆ ಇಮಿಡಿಯೇಟ್ ಆಗಿ. ನನ್ನ ಏರಿಯಾದಲ್ಲಿ ಒಂದು 8 ಜನ ಲವ್ ಮಾಡಿದ್ದೀನಿ. ಲವ್ ಮಾಡ್ತಿದ್ದಂಗೆ ಅವಳಿಗೆ ಮದುವೆ ಫಿಕ್ಸ್ ಆಗ್ಬಿಡುತ್ತೆ. ಇಷ್ಟೊಟ್ಟಿಗೆಲ್ಲ ಮದುವೆ ಆಗಿ ಮಕ್ಕಳು ಮಕ್ಕಳು ಸೆಟ್ಲ್ ಆಗಿದ್ದಾರೆ. ಇವಾಗ ಯಾಕೋ ನನಗೆ ಅವಳು ನೋಡ್ಬೇಕು ಅನಿಸ್ತಿದೆ, ಏನ್ ಮಾಡ್ಲಿ ಸರ್? ಇದ್ಯಾವ ವಿಚಿತ್ರವಾಗಿದೆ ಪ್ರಶ್ನೆ. ಎಲ್ಲ 8 ಜನ ನೋಡ್ಬೇಕು ಅನಿಸ್ತಾ, ಒಬ್ಬರನ್ನ ಎಲ್ಲಾನು ನೋಡ್ಬೇಕು ಅನಿಸ್ತಿದೆ. ಈಗ ಒಂದ್ ಕೆಲಸ ಮಾಡಮ್ಮ, ನಿನ್ನ ನಿನ್ನ ಪ್ರಾಬ್ಲಮ್ ಏನು, ನಿಮ್ಮ ಲವರ್ಸ್ ನೆಲ್ಲ ಒಟ್ಟಿಗೆ ನೋಡ್ಬೇಕು ಅಂತ. ಹೌದು ಸರ್. ಎಲ್ಲ ನಿಮ್ಮ ಏರಿಯಾದವ್ರೆ? ಎಲ್ಲ ನಮ್ಮ ಏರಿಯಾದಲ್ಲೇ. ಮದುವೆ ಆಗಿ ಮಕ್ಕಳಾಗಿದೆ? ಮಕ್ಕಳಾಗಿದೆ. ಬೆಸ್ಟ್, ನಿಮ್ಮ ಏರಿಯಾದಲ್ಲೇ ಒಂದ್ ಬೇಬಿ ಸಿಟಿಂಗ್ ಓಪನ್ ಮಾಡ್ಬಿಡೋದು. ಹಾ, ಒಂದ್ ಬೇಬಿ ಸಿಟಿಂಗ್ ತಂದ್ಬಿಟ್ಟು ಓಪನ್ ಮಾಡ್ಬಿಟ್ರೆ ಎಲ್ರು ಬೆಳಗ್ಗೆ ಬರ್ತಾರೆ, ಬೆಳಗ್ಗೆ ನೋಡ್ಬೋದು, ಮತ್ತೆ ಮಧ್ಯಾಹ್ನ ಬರ್ತಾರೆ ಕರ್ಕೊಂಡು ನೋಡ್ಬೋದು, ಸಂಜೆ ಪೋಟ್ಕೋಬಹುದು. ಸಿಂಪಲ್. ಓಕೆ, ನಮ್ಮ ಮೇಲ್ ಕ್ವೆಶ್ಚನ್ ಬಂದಿದೆ. ಜಯಕೀರ್ತಿ ಶಿರಾ ಫ್ರಮ್ ತುಮಕೂರು. ಸರ್, ಅಕಸ್ಮಾತ್ ಆಗಿ ರೆಮೋ ಅವರೇನಾದ್ರೂ ಸಣ್ಣ ಆದ್ರೆ ಮೊದ್ಲು ಮಾಡೋ ಕೆಲಸ ಯಾವುದು? ನಾನಂತೂ ಒಂದ್ ಮೊದ್ಲು ಕೆಲಸ ಮಾಡ್ತೀನಿ. ಹ್ಮ್, ಅವಾಗಿಂದ ಎತ್ಕೋಬೇಕು, ಎತ್ಕೋಬೇಕು, ಎತ್ ನೋಡಿ ಅಂತಾರಲ್ಲ, ಎತ್ಬಿಡೋದು ಸಣ್ಣ ಆದ್ರೆ, ಅದನ್ನ ಮಾಡ್ಬೋದು. ತಿರ್ಗಾ ದಪ್ಪ ಆಗೋದು. ಸಣ್ಣ ಆದ್ರೆ ಯಾವ ಕೆಲಸ ಮಾಡ್ತೀರಿ ಹೇಳ್ರಿ, ಯಾವ್ದೋ ಒಂದ್ ಕೆಲಸ ಹೇಳ್ರಿ. ಫಸ್ಟ್ ಆಫ್ ಆಲ್ ಕೆಲಸ ಮಾಡೋದೇ ಬೇಜಾರ್ ಸರ್. ಏನ್ ಕೆಲಸ ಮಾಡ್ಬೋದಾರಮ್ಮ? ಏ, ಅವ್ಳು ಹೀರೋಯಿನ್ ಆಗ್ಬೋದು. ನನ್ನ ಪ್ರಕಾರ ರೆಮೋ ಏನಾದ್ರೂ ಸಣ್ಣ ಆದ್ರೆ ಶಾಮಿಯಾನ ಬಿಸ್ನೆಸ್ ಓಪನ್ ಮಾಡ್ಬೋದು. ಹೆಂಗೆ? ಹಳೆ ಬಟ್ಟೆ ಎಲ್ಲ ಹಾಕ್ಬಿಡ್ಬೋದಲ್ಲ ಶಾಮಿಯಾನ ಹತ್ರ. ನಾನ್ ನೈಟ್ ಹಾಕಲ್ಲ, ಸ್ಯಾರಿನೂ ಹಾಕಲ್ಲ. ಎಲ್ಲಿಂದ ಬರುತ್ತೆ? ನೈಟ್ ಇನ್ನೋ ಸ್ಯಾರಿನ ಹಾಕ್ರೆ ಶಾಮಿಯಾನ ತರ ಇರುತ್ತೆ, ಹಾಕದೆಲ್ಲ ಅಂಗಿ. ಆಯ್ತು, ಚಿಕ್ಕ ಮಕ್ಕಳಿಗೆ ಆ ಶರ್ಟ್ ಶಾಮಿಯಾನ ಹಾಕ್ಬಿಟ್ಟು. ಓಕೆ, ಇದೇ ನಮ್ಮ ಉತ್ತರ. ಓಕೆ, ಸೂಪರ್ ಸೂಪರ್ ಫ್ಯಾಂಟಾಸ್ಟಿಕ್. ಹಾ, ಲವ್ಲಿ, ಬನ್ನಿ. ಹಾಗೆ ನಿಮ್ಮ ಪ್ರೊಡ್ಯೂಸರ್ ಬಂದಿದ್ದಾರೆ, ದಯವಿಟ್ಟು ಅವ್ರನ್ನ ವೇದಿಕೆ ಮೇಲೆ ಬರೋಣ. ಸರ್ ಮತ್ತೆ ಹೇಮಂತ್ ಸರ್ ಅಂತ. ಹೇಮಂತ್, ಬೈ ಕಡೆ. ಆಲ್ ದ ವೆರಿ ಬೆಸ್ಟ್ ಸರ್. ಪ್ರವೀಣ್ ಸರ್, ಹೇಮಂತ್ ಸರ್. ಆಲ್ ದ ವೆರಿ ಬೆಸ್ಟ್. ಇದು ಓಪೋ ಮೊಬೈಲ್ ಸೆಲ್ಫಿ ಎಕ್ಸ್ಪರ್ಟ್, ನಾವೆಲ್ಲ ಸೆಲ್ಫಿ ತಗೊಳ್ಳೋಣ. ಏ, ಒಂದ್ ಡೌಟ್ ಇದೆ ನನಗೆ. ನೀನ್ ಹಳೆ ಮನೆಗೆ ಸರಿಯಾಗಿ ಬಾಡಿಗೆ ಕೊಡ್ತಿರ್ಲಿಲ್ವಲ್ಲ, ಈ ಮನೆಗೆ ಎಷ್ಟು ಬಾಡಿಗೆ? ನಿಮ್ ಪಿಕ್ಚರ್ ಚೆನ್ನಾಗಿ ಓಡ್ಬೇಕು ತಾನೆ? ಹೌದು. ಮತ್ತೆ ಈ ಪ್ರಶ್ನೆ ಎಲ್ಲ ಕೇಳ್ಬಿಡಿ ನೋಡಿ.
ತಮ್ಮೆಲ್ಲರಿಗೂ ಆಲ್ ದ ವೆರಿ ಬೆಸ್ಟ್. ವೀಕ್ಷಕರೇ, ಗೋಲಿ ಸೋಡಾ ಒಂದು ಒಳ್ಳೆಯ ಪ್ರಯತ್ನ, ಒಳ್ಳೆಯ ಸಿನಿಮಾ. ದಯವಿಟ್ಟು ಇದನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ನಾನು ಸದಾ ಹೇಳೋ ಹಾಗೆ, ನಗ್ತಾ ಇರಿ ನಗಿಸ್ತಾ ಇರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿ ಆಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಥ್ಯಾಂಕ್ ಯು, ಗುಡ್ ನೈಟ್, ಬಾಬಾ. ಕುತ್ಕೊಳ್ಳಿ ಮೋಹನ್, ಕುತ್ಕೊಳ್ಳಿ. ರೆಡಿ ರೆಡಿ ರೆಡಿ, ಆಕ್ಷನ್. ಏನು ಇಲ್ಲ, ಇನ್ನೊಂದ್ ತಗೋ ಕೋಬ್ರಾ, ಕಾಲಿ ತಗೊಂಡ್ ಹಾಕಿದ್ರೆ. ನಾನ್ ಜೀಬ್ರಾ, ಕೋಬ್ರಾ ಅಂತೆ ಕೋಬ್ರಾ. ಬಿಸ್ನೆಸ್ ಟೈಮ್ ಅಲ್ಲಿ ಹೆಸರನ್ನೆಲ್ಲ ಇಂಪಾರ್ಟೆಂಟ್ ಅಲ್ಲ ಕೋಬ್ರಾ ಜೀಬ್ರಾ, ಬಿಸ್ನೆಸ್ ಟೈಮ್ ಅಲ್ಲ, ಅವೆಲ್ಲ ನೋಡ್ಕೊಳಕ. ಒಳ್ಳೆ ಪಂಚ. ಒಂದ್ನಿಮಿಷ ಸೆಕೆಂಡ್, ಮೇಕಪ್ ಅವ್ರು ಒಂದ್ ನಿಮಿಷ ಬನ್ನಿ. ನನ್ನ ಪ್ರೀತಿಯ ಮತ ಬಾಂಧವರೇ, ಕ್ಷೇತ್ರ ಜನರಿಗೆ ನಾನ್ ಹೇಳೋದದು. ಹೇಳಿ. ನನ್ನ ಪ್ರೀತಿಯ ಮತ ಬಾಂಧವರೇ, ನಿಮ್ದೆ ಡೈಲಾಗು ಏನ್ಬಿಟ್ರೆ ಹೇಳಿ ಡೈಲಾಗು. ನೀವೇ ಹೇಳ್ತಿರೋ ಏನೋ. ಅಣ್ಣ ಇರೋಣ ಒಂದ್ ನಿಮಿಷ, ಆಮೇಲೆ ಮಾತಾಡೋಣ. ಯಾರು ಜೀಬ್ರಾ ಕೊಡು, ಜೀಬ್ರಾ ಅವ್ರಿಗೆ ಮೇಡಮ್, ನಿಮ್ಗಲ್ಲ ಇವ್ರಿಗೆ. ಇದಮ್ಮನ ಇವ್ರು ಮಾಡಿದ್ದ ಇದು ಕೊಡಿ ಮೇಡಮ್. ಈಗ ನೀವು ಈಗ ಇನ್ನೊಂದು ರೆಡಿ ಮಾಡಿ. ಇದನ್ನ ರೆಡಿ ಮಾಡಿರೋ ರೀತಿ ಕೇಳಿದ್ರೆ ಸಂತೋಷದಲ್ಲಿ ಕುಡಿದು ಕುಪ್ಪಳ, ಸಂತೋಷದಲ್ಲಿ ಸಂತೋಷದಲ್ಲಿ. ಈ ಕಡೆ ಬನ್ರಿ ಕುರಿ. ಆರ್ತಾ ಮೇಕಪ್ ಎಲ್ಲ ಹೊಡೈತ್ರೆ, ಮೇಕಪ್ ಎಲ್ಲ ಹೊಡೈತು. ನಂಗೇನ್ ಗೊತ್ತು ಹಿಂಗ್ ಬರುತ್ತೆ ಅಂತ. ನಾನು ಇದೇ ಫಸ್ಟ್, ನಾನ್ ಗೋಲಿ ಸೋಡ ಮಾರೋಣ. ನಾನು ಮೇಕಪ್ ಎಲ್ಲ ಹೊಡೈತು ಅವ್ರಿಗೆ ಕಾಣಿಸ್ತಾ ಅಲ್ಲಿಂದನೇ.